ವೀಕ್ಷಕರೇ ನೀವು ಕಾಣ್ತಾ ಇದ್ರಿ ಹಾಯ್ ಮಾತಾಡೋರಲ್ಲೇ ಇದು ಕುಂದಾಪುರ ಭಾಷಂಗಿಪ್ಪು ಖುಷಿ ಕುಂದಾಪುರ ಭಾಷಂಗಿಪ್ಪು ಖುಷಿ ಕಾರ್ಯಕ್ರಮ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು 40 ಸಂಚಿಕೆಯನ್ನ ಪೂರೈಸಿ 41ನೇ ಸಂಚಿಕೆ ಕಿತ್ತು ಈಗಾಗಲೇ ಸುಮಾರು ಜನ ಪ್ರತಿಭೆಗಳನ್ನ ನಾವು ಈ ಹಾಯ್ ಮಾತಾಡೋರಲ್ಲೇ ಕಾರ್ಯಕ್ರಮದ ಮೂಲಕ ನಿಮಗೆ ಪರಿಚಯ ಮಾಡಿತ್ತು ಬೇರೆ ಬೇರೆ ಕ್ಷೇತ್ರದಂಗೆ ನಮ್ಮ ಕುಂದಾಪುರ ಕಡೆಯವರು ಸಾಧನೆ ಮಾಡಿರೋ ಅಂತವರನ್ನ ಕರೆದು ನಾವು ಪರಿಚಯ ಮಾಡಿಸಿದ ಹಾಗೆ ಇವತ್ತಿನ ನಮ್ಮ ವಿಶೇಷ ಸಂಚಿಕೆಗೆ ಮತ್ತೊಬ್ಬಳು ಮುದ್ದು ಮುದ್ದಾಗಿರೋ ಪುಟಾಣಿ ಇದ್ರು ಆಕೆ ಇವಳ ಬಗ್ಗೆ ಹೇಳಕಂತ ಹೇಳಿದ್ರೆ ಎಲ್ಲರೂ ಇವಳನ್ನ ಕರೆಯುವುದು ಮಿಣುಕು ಸಿಂಚನ ಅಂತೇಳಿ ಎಂತ ಕನ್ನಡಿಕೆ ಅಂತ ಅಯ್ಯಬ್ಬ ಇವಳು ಮಿಣುಕು ಅಂದೇಳಿ ಫೇಮಸ್ ಆಗಿದ್ದಾಳಪ್ಪ ಅದ್ರಗೂ ಇಂತ ಮಿಣುಕು ಮೀನ್ ಮಾರುದು ಇವಳ ಹತ್ರ ಕೇಂದ್ರ ಎಲ್ಲಾ ಮೀನ್ ಬಗ್ಗೆ ಇವಳ ಹತ್ರ ಇತ್ತ ಎಷ್ಟು ರೂಪಾಯಿ ರೇಟ್ ಮೀನಿಗೆ ಅಂತೇಳಿ ಕೇಂದ್ರ ಹೇಳ್ತಾಳು ಎಸ್ ಡ್ರಾಮಾ ಜೂನಿಯರ್ ಒಂದು ಸೀಸನ್ 3 ಇವಳು ಫೈನಲಿಸ್ಟ್ ಆಗಿದ್ದಾಳೆ ನಮ್ಮ ಕುಂದಾಪುರದ ಒಂದು ಹೆಸರನ್ನ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರತಿನಿಧಿಸಿದಳು ಹಾಗೆ ಸುಮಾರು ಒಂದು ನಾಟಕ ಆಗಿರ್ಬೇಕು ಮತ್ತೆ ಶಾಲೆಗಳ ಪ್ರತಿಭಾ ಕಾರಂಜಿ ಇತ್ತಲ್ಲ ಸುಮಾರು ಕಾಂಪಿಟೇಷನ್ ಎಲ್ಲ ಭಾಗವಹಿಸಿ ಬಹುಮಾನ ತಗೊಂಡಿದ್ದಳು ಇವಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆಸಿದ್ದೆ ಇವಳು ಬೇರೆ ಯಾರು ಅಲ್ಲ ಮಿಣುಕು ಸಿಂಚನ ಕೋಟೇಶ್ವರ ಮೊದಲನೇದಾಗಿ ಇವಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಮಿಣುಕು ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಓಕೆ ಹೆಂಗಿದ್ದೆ ಸಿಂಚನ ಕೋಟೇಶ್ವರ ಅಂತ ಕರೀತಾರಲ್ಲ ಮಿಣುಕು ಸಿಂಚನ ಕೋಟೇಶ್ವರ ಅಂತ ಕರೀತಾರೆ ನಂಗೆ ಅಂದ್ರೆ ಫೇಸ್ಬುಕ್ ಎಲ್ಲ ಸಿಂಚನ ಕೋಟೇಶ್ವರ ಅಂತ ಹೆಸರು ಆದ್ರೆ ನನ್ ಕರೆದು ಮಿಣುಕು ಸಿಂಚನ ಅಂತ ಹೇಳಿ ಮಿಣುಕು ಸಿಂಚನ ಅಂತ ಹೇಳಿ ಓಕೆ ಮಿಣುಕು ಸಿಂಚನ ಅಂತ ಹೇಳಿದ್ರೆ ಈಗ ಮೀನ್ ಮಾರುದಲ್ಲ ಮೀನ್ ಮಾರುದು ಇದು ಸೀಸನ್ ಇದು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಮೆಗಾ ಆಡಿಷನ್ ಅಲ್ಲಿ ಅದೊಂದು ಪಾರ್ಟ್ ಮಾಡಿದ್ದೆ ಮಿಣುಕು ಸಿಂಚನ್ ಅಂತೇಳಿ ಅದು ಯಾರು ಹೇಳಿಕೊಟ್ಟದ್ ನಿನಗೆ ಅದೇ ಪಾರ್ಟ್ ಮಿಣುಕು ಮಿಣುಕುವೆ ಐಕ ಅಂತೇಳಿ ಅಂದ್ರೆ ಅಮ್ಮ ಹೇಳಿಕೊಟ್ಟದ್ ಬಟ್ ಆ ಸ್ಕ್ರಿಪ್ಟ್ ಹೇಳ್ದವ್ರೊಬ್ರಿದ್ರ ರವಿ ಕಟ್ಕೇರಿ ಅಂದೇಳಿ ಅವರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೆ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ ಓಕೆ ಈಗ ಸ್ಟಡೀಸ್ ಎಲ್ಲ ಹೆಂಗಾತಿತ್ತು ನಿಮಗೆ ಸ್ಟಡೀಸ್ ಅಡ್ಡಿಲ್ಲ ಅಂದ್ರೆ ಮೊನ್ನೆ ಮೊನ್ನೆ ಎಲ್ಲ ಅಂದ್ರೆ ಒಂದು ಈವ್ನಿಂಗ್ 4 o'clock ವರೆಗೆ ಆತೀತ ಈಗ ಮತ್ತೆ ಕೋವಿಡ್ ಹೆಚ್ಚಾಪು ಆಯ್ತಲ್ಲ ಅದಕ್ಕೆ ಈಗ ಮತ್ತೆ ರಜೆ ಕೊಟ್ಟಿ ಮತ್ತೆ ರಜೆ ಕೊಟ್ರಲ್ಲ ಖುಷಿ ಅಥವಾ ಬೇಜಾರ ಅಂದ್ರೆ ಬೇಜಾರದ್ದು ಅಂತಾರ ಶಾಲೆಯಲ್ಲಿ ಇದ್ರೆ ಮಕ್ಕಳೆಲ್ಲ ಒಂಥರ ಖುಷಿ ಮಾತಾಡ್ಕೊಂಡಿರ್ಲಕ್ಕ ಬೋರ್ ಮತ್ತೆ ಮನೆ ಹತ್ರ ಎಲ್ಲ ಯಾರು ಮಕ್ಕಳಿಲ್ಲ ಆಟ ಆಡೋಕೆ ಇದ್ರು ಆಟ ಆಡ್ದೆ ಸ್ವಲ್ಪ ಹೊತ್ತು ಆಟ ಆಡಿ ಬಂದ ಹಂಗೆ ಹಾಗೆ ಮನೇಲಿ ಪಕ್ಕ ಎಲ್ಲ ಇದ್ರು ಮನೇಲಿ ಪಕ್ಕ ಇದ್ರು ಓಕೆ ಮಕ್ಕಳೆಲ್ಲ ಇದ್ರು ಹಾಗೆ ಅಮ್ಮ ಎಂತ ಕೆಲಸ ಮಾಡ್ತಾರೆ ಅಮ್ಮ ಟೀಚರ್ ಓ ಅಮ್ಮ ಟೀಚರ್ ಓಕೆ ಯಾವ ಶಾಲೆ ಟೀಚರ್ ನಂದೇ ಶಾಲೆ UBMC ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಿಂದೇ ಶಾಲೆ ಟೀಚರ್ ಹಂಗ ಸ್ವಲ್ಪ ಹೆದರಿಕೆ ಇರುತ್ತೆ ಹಂಗಾರೆ ಶಾಲೆಗೆ ಅಮ್ಮ ಇಲ್ಲಿ ಅಂತ ಬೈತ್ರೇನೋ ಹಡಿದ್ರೆ ಅಲ್ಲ ಅಂತರ ಹಂಗಲ್ಲ ಶಾಲೆ ಟೀಚರ್ ತರ ಟ್ರೀಟ್ ಮಾಡುತ್ತ ಅಮ್ಮ ಅಂದ ಹಂಗಲ್ಲ ಟೀಚರ್ ತರ ಟ್ರೀಟ್ ಮಾಡುದ ಸೊ ಖುಷಿ ಆತ್ ಶಾಲೆಗೆಲ್ಲ ಶಾಲೆಗೆ ಓಕೆ ಮನೇಲಿ ಶಾಲೆಲಿ ಅಂತ ಸಿಗ್ದಳಿಕ ಅಮ್ಮ ಅಂತ ಕರಿತೀಯಲ್ಲ ಟೀಚರ್ ಅಂತ್ಯ ಅಂದ್ರೆ ಕೆಲಸಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಎಪ್ಪತ್ತಿಗೆ ಟೀಚರ್ ಕೆಲಸಲ್ಲಿ ಅಮ್ಮ ಅಂದೇಳಿ ಕರು ಅಮ್ಮ ಅಂತೇಳಿ ಕರೀತೆ ಓಕೆ ಪಪ್ಪ ಎಂತ ಕೆಲಸ ಮಾಡ್ತಾರೆ ಪಪ್ಪ ಡ್ರೈವರ್ ಡ್ರೈವರ್ ಕೆಲಸ ಮಾಡ್ತಾರೆ ಓಕೆ ನಾನು ಕೇಳಿದೆ ಅಂದ್ರೆ ನಿನ್ಗೆ ಒಂದು ಆಕ್ಟಿಂಗ್ ಅಂತೇಳಿ ಭಾರಿ ಇಂಟ್ರೆಸ್ಟ್ ಅಂಬ್ರಲ್ಲ ಆದ್ರೆ ಇಷ್ಟರವರೆಗೂ ನೀನು ಆಕ್ಟಿಂಗ್ ಕ್ಲಾಸಿಗೆ ಹೋಗಿಲ್ಲ ಅಂತೇಳಿ ನಂಗೆ ಗೊತ್ತಾಯ್ತು ಅಂದ್ರೆ ನಾನು ಯಾರೋ ಇದ್ರ ಪ್ರಕಾರ ಕೇಳಿದ ಪ್ರಕಾರ ಹಂಗ ನಿಂಗೆ ಆಕ್ಟಿಂಗ್ ಎಲ್ಲ ಕಲ್ಸದ್ ಯಾರು ಕಲ್ಸದ್ ನನ್ನ ಅಮ್ಮ ಅಮ್ಮನೇ ಓಕೆ ಅಮ್ಮನೇ ನಿಂಗೆ ಗುರು ಯಾವುದೇ ಕ್ಲಾಸಿಗೆ ಹಾತಿಲ್ಲ ಎಲ್ಲ ಅಮ್ಮ ಹೇಳಿಕೊಡು ಎಲ್ಲ ಅಮ್ಮನೇ ಹೇಳಿಕೊಟ್ರು ಡ್ರಾಯಿಂಗ್ ಮತ್ತೆ ಶಾಲೆಯಲ್ಲಿ ಎಂತದೇ ಆಗಿದ್ರು ಮನೆಗೆ ಅವ್ರು ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿಸ್ತ್ರು ಮತ್ತೆ ಆಕ್ಟಿಂಗ್ ಸಹ ಅಮ್ಮನೇ ಹೇಳಿಕೊಡ್ತಾರ ಆಕ್ಟಿಂಗ್ ಅಮ್ಮನೇ ಹೇಳಿಕೊಟ್ಟೆ ಓಕೆ ಮೊದ್ಲು ಎಷ್ಟು ವರ್ಷದಿಂದ ಕಲಿತಿದ್ದ ಅಂದ್ರೆ ಕಲ್ಸಕ್ ಶುರು ಮಾಡಿ ನಿಂಗೆ ಆಕ್ಟಿಂಗ್ ಎಲ್ಲ ಅಂದ್ರೆ ಕಲ್ತು ಶುರು ಮಾಡಿದ್ದ ಕಲ್ತು ಶುರು ಮಾಡಿ ಅಂದ್ರೆ ಎಷ್ಟು ವರ್ಷದಿಂದ ನಿಂಗೆ ಆಕ್ಟಿಂಗ್ ಎಲ್ಲ ಹೇಳಿಕೊಡ್ತಾರೆ ಅಮ್ಮ ಒಂದು 2 ವರ್ಷ 3 ವರ್ಷ ಆಯ್ತು ಅಂತಕಂದ್ರೆ ನಾನು ಆಕ್ಟಿಂಗ್ ಎಲ್ಲ ಕಲ್ತದ್ದೇ ಡ್ರಾಮಾ ಹತ್ತತ್ರ ಬಪ್ಪು ಟೈಮಿಗೆ ಹತ್ತತ್ರ ಅಂದ್ರೆ ಆಡಿಷನ್ ಬತ್ತಿರುತ್ತಲ್ಲ ನಾನು ಇದ್ರ ಬಗ್ಗೆ ಎಲ್ಲ ಕನ್ಸೇ ಕಂಡಿರ್ಲಿಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ ಹಿಂಗಾತ್ ಅಂದೇಳಿ ಸೊ ಆವಾಗ ಅಮ್ಮ ಹೇಳಿಕೊಟ್ಟದ್ದು ಓಕೆ ಡ್ರಾಮಾ ಜೂನಿಯರ್ಸ್ ಗೆ ಹೋಯ್ಕ ಅಂತೇಳಿ ನೀನ್ ಆಕ್ಟಿಂಗ್ ಕಲ್ತದ್ದ ಅಲ್ಲ ಹಿಂಗೆ ಇಂಟ್ರೆಸ್ಟ್ ಇತ್ತು ಅಮ್ಮ ಕಲ್ಸಿ ಕೊಟ್ರು ಅಂದೇಳಿ ಕಲ್ತೆ ಇಂಟ್ರೆಸ್ಟ್ ಇತ್ತು ಆಕ್ಟಿಂಗ್ ಅಲ್ಲ ಒಂದ್ ಕಲೆ ಅಂದೇಳಿ ಆಕ್ಟಿಂಗ್ ಕಲೆ ಅಂತೇಳಿ ಹೇಳಿದ್ರೆ ಇಷ್ಟನ ಓಕೆ ನಿಂಗೆ ಈಗ ಫಿಲ್ಮ್ ಅಲ್ಲೆಲ್ಲ ಒಬ್ಬ ಕೆಲವರಿಗೆಲ್ಲ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ ಇರುತ್ತಲ್ಲ ಅವ್ರ ಆಕ್ಟಿಂಗ್ ಕಂಡ್ರೆ ತುಂಬಾ ಇಷ್ಟ ಹಂಗೆ ನಿಂಗೆ ಯಾರ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ನಂಗೆ ಆಕ್ಟಿಂಗ್ ಅಂದ್ರೆ ರಾಧಿಕಾ ಪಂಡಿತ್ ಇಷ್ಟ ರಾಧಿಕಾ ಪಂಡಿತ್ ಎಂತಕ್ಕೆ ಎಂತಕ್ಕಂದ್ರೆ ಅವ್ರ ಸ್ಟೈಲೇ ಬೇರೆ
ಅವರು ಮಾತಾಡೋದು ಅವ್ರ ಡೈಲಾಗ್ ಎಲ್ಲ ಇಷ್ಟ ಆಗ್ತದೆ, ಅವ್ರು ಮಾಡೋ ಫಿಲ್ಮೇ ಅಂತ ಹಿಟ್ ಇರುತ್ತೆ ಅದಕ್ಕೆ. ಅದಕ್ಕೆ ರಾಧಿಕಾ ಪಂಡಿತ್ ಅಂದ್ರೆ ಇಷ್ಟ. ಓಕೆ, ಒಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ ಅಡ್ಡಿಲ್ಲ. ಪ್ರಶಾಂತ್ ಅಂತ ಹೇಳಿ ದುಬಾಯಿಂದ ಕಾಲ್ ಮಾಡಿರೋ. ಹಲೋ, ನಮಸ್ತೆ ಪ್ರಶಾಂತ್ ಅವರೇ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ದುಬಾಯಿಂದ ಕಾಲ್ ಮಾಡ್ತಾ ಇದ್ದೀರಾ? ದುಬೈಯಿಂದ ಕಾಲ್ ಮಾಡ್ತಿದ್ದೆ, ಯಾಕೆಂದ್ರೆ ಅಲ್ಲಿ ಕೂತಿರೋ ವಯಸ್ಸಲ್ಲಿ ಸಣ್ಣಳಾದಾಗಿದ್ರು ಬಹುಶಃ ಪ್ರತಿಭೆಯಲ್ಲಿ ಶಿಖರಕ್ಕಿಂತ ದೊಡ್ಡಳು. ನಾನು ಅವಳ ದೊಡ್ಡ ಫ್ಯಾನ್. ಓ, ದೊಡ್ಡ ಅಭಿಮಾನಿ ನೀವು. ತುಂಬಾ ತುಂಬಾ ದೊಡ್ಡ, ಅದನ್ನ ನಾನು ಶಬ್ದಗಳಲ್ಲಿ ಹೇಳೋದು ಭಯಂಕರ ಕಷ್ಟ ಆಯ್ತು ನಂಗೆ ಈಗ. ಓಕೆ, ನಿನ್ನ ಅಭಿಮಾನಿ ಕಾಲ್ ಮಾಡಿರ್ನಿನ್ ನನ್ನ ಗ್ರೂಪ್ ಅಲ್ಲಿ ಇದ್ರು ಅವ್ರು. ಓಕೆ, ಅವ್ರು ನಿಮ್ಮ ಗ್ರೂಪ್ ಅಲ್ಲಿ ಇದ್ರು. ಹೌದು ಸರ್, ಇವಳ ಆಕ್ಟಿಂಗ್ ಬಗ್ಗೆ ಒಂದು ಮಾತಲ್ಲ ಹೇಳೋದಾದ್ರೆ ಸರ್. ಆಕ್ಟಿಂಗ್ ಬಗ್ಗೆ ನಾನು ಸುಮಾರು ಸಲ ಮೊದಲು ಕೂಡ ಮಾತಾಡಿದೆ. ಅಂಡ್ ಮಾತನ ಅವಳ ಆಕ್ಟಿಂಗ್ ಬಗ್ಗೆ ಮಾತನಾಡುವಷ್ಟು ಯೋಗ್ಯತೆ ನಂಗಿಲ್ಲ ಅನ್ಕಂತೆ. ಬಟ್ ಹೇಳುದಿದ್ರು, ಒಬ್ಬ ಅಭಿಮಾನಿಯಾಗಿ ಹೇಳುದಿದ್ರೆ, ಅವಳ ಅಭಿಮನ್ಯುವಿನ ಪಾತ್ರ ನೋಡಿದವನು ಫಸ್ಟ್ ಶಾಕ್ ಆದ್ದು ನಂಗೆ. ಅದಕ್ಕಿಂತ ಮುಂಚೆ ಮಿಣುಗನ ಪಾತ್ರ, ಅದಾದ್ಮೇಲೆ ಅವಳದ್ದೊಂದು ಟೈಮಿಂಗ್, ಈ ವಯಸ್ಸಲ್ಲಿ ಅವಳಿಗೆ ಇಪ್ಪ ಟೈಮಿಂಗ್, ಈ ವಯಸ್ಸಲ್ಲಿ ಅವಳು ಮಾಡಿರುವಂತ ಕೆಲಸಗಳು ಅವಳು. ಓಕೆ, ಕರೆ ಕಟ್ ಆಗಿದೆ. ಪ್ರಶಾಂತ್ ಅವರು ದುಬೈಯಿಂದ ಕಾಲ್ ಮಾಡಿರ, ದೊಡ್ಡ ಅಭಿಮಾನಿ ಅಂತೇಳಿ ಹೇಳಿದ್ರು ಸರ್. ಇನ್ನೊಮ್ಮೆ ಕಾಲಿಗೆ ಟ್ರೈ ಮಾಡಿ, ಗ್ಯಾರಂಟಿ ಕಾಲ್ ಸಿಕ್ಕುತ್ತೆ. ನೀವೇನೋ ಹೇಳ್ತಾ ಇದ್ರಿ ಅರ್ಧಕ್ಕೆ ಕಾಲ್ ಕಟ್ ಆಯ್ತು. ಓಕೆ, ಅವಳ ಅಭಿಮನ್ಯು ಅಂತೇಳಿ ಅದ್ರ ಪಾರ್ಟ್ ಆಗಿರ್ಬೋದು, ಹಾಗೆ ಮಿಣುಕ ಮಿಣುಕ ಸಿಂಚನ ಅಂತೇಳಿ ಹೇಳಿದ್ರು. ಸರ್, ಖುಷಿ ಆಯ್ತು ಕಾರ್ಯಕ್ರಮಕ್ಕೆ ಕಾಲ್ ಮಾಡೋದಕ್ಕೆ. ಹೆಂಗ ಅನಿಸ್ತಿತ್ತು ಅವ್ರು ಫಸ್ಟ್ ಕಾಲ್ ಮಾಡಿರ? ಅವ್ರು ಹೇಳ್ತಿದ್ರು ವಯಸ್ಸಲ್ಲಿ ಚಿಕ್ಕವಳು ಆಗಿದ್ರು ಕೂಡ ಅವಳು, ಆದ್ರೆ ಅವಳ ಆಕ್ಟಿಂಗ್ ಬಗ್ಗೆ ಮಾತಾಡೋಕೆ ಇಲ್ಲ ಅಂತೇಳಿ ಹೇಳಿದ್ರೆ ಹೆಂಗ ಅನ್ಸುತ್ತೆ ನಿನಗೆ? ತುಂಬಾ ಖುಷಿ ಆತ್ತ, ಹಿಂಗೆ ನನ್ಗೂ ಅಭಿಮಾನಿಗಳು ಅಂದ್ರೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಮಗೂ ಕೂಡ ಅಭಿಮಾನಿಗಳಿದ್ರೆ ಅಂದ್ರೆ ಖುಷಿ ಅಲ್ಲ. ಮತ್ತೆ ನಮ್ಮ ಮಿಣುಕ್ ಸಿಂಚನ ಅಭಿಮಾನಿಗಳ ಬಳಗ ಇತ್ತಲ್ಲ, ಅದ್ರಲ್ಲೂ ಅವರಿದ್ರ. ಅವ್ರು ಹಿಂಗೆ ಹೇಳ್ತಾ ಇರ್ತಾರ, ನಾನು ಒಳ್ಳೆ ಆಕ್ಟಿಂಗ್ ಮಾಡ್ತೆ ಅಂದೇಳಿ. ತುಂಬಾ ಖುಷಿ ಆತ್ತ, ನಾನು ಒಳ್ಳೆ ಆಕ್ಟಿಂಗ್ ಮಾಡ್ತೆ, ನಾನು ಒಂಥರ ಖುಷಿ ಆತ್ ನಂಗೆ. ಭಾರಿ ಖುಷಿ ಆಯ್ತು. ಓಕೆ, ನಿಂಗೆ ಸ್ಕೂಲಿಗೆಲ್ಲ ಮಕ್ಕಳೆಲ್ಲ ಹೇಳ್ತಾರ, ಓಕೆ ನೀನಲ್ಲ ನಿನ್ನ ಟಿ ವಿಯಲ್ಲೆಲ್ಲ ಕಾಣ್ತಿದ್ರಲ್ಲ ಮೊದಲು ಪ್ರೋಗ್ರಾಮೆಲ್ಲ, ಅವರೆಲ್ಲ ನಿಂಗೆ ಎಂತ ಹೇಳ್ತಿದ್ರು ಶಾಲೆಗೆ ಬಂದಳಿಕೆ? ಶಾಲೆಗೆ ಬಂದಳಿಕೆ ಫಸ್ಟ್ ಟೈಮ್ ಎಲ್ಲ ಅಂದರೆ ಟೀಚರ್ಸ್ ಮಕ್ಕಳು ಇರ್ತಾರಲ್ಲ, ಟೀಚರ್ಸ್ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಮಧ್ಯ ಮಧ್ಯ, ಆವಾಗ ಅವರೆಲ್ಲ ಫೋಟೋ ತಕ್ಕೊಳ್ಳೋದು, ನನ್ನ ಮಗ ನೀನ್ ನೋಡ್ಬೇಕಂತ ತುಂಬ ಆಸೆ ಇಡ್ಕೊಂಡು ಕಾಯ್ತಾ ಇದ್ದ, ನೀ ಬೇಗ ಬಂದಿದ್ಯಲ್ಲ ಒಂದು ಫೋಟೋ ತಕ್ಕೊಂಬ ಅಂತ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ರು, ಖುಷಿ ಆಯ್ತು. ಖುಷಿ ಆಯ್ತು. ಓಕೆ, ಅವರೆಲ್ಲ ಹೇಳ್ತಾರೆ ಅಯ್ಯೋ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೊಂಡ್ಕೊಂಡು ನಮಗೆ ನೀವು ಟಿ ವಿ ಬತ್ತಿರ ಎಲ್ಲ ಅಂತ ಹೇಳೋಕ್ಕೆ. ಓಕೆ, ಆಗ ಪ್ರಶಾಂತ್ ಅಂತ ಕಾಲ್ ಮಾಡಿರಲ್ಲ, ಅವ್ರು ಮತ್ತು ಫೋನ್ ಮಾಡಿರ ಮಾತಾಡೋರೊಟ್ಟಿಗೆ. ಹಲೋ, ನಮಸ್ತೆ ಸರ್. ಹಲೋ ಹಲೋ ಸರ್, ಕಾಲ್ ಕಟ್ ಆಗಿತ್ತು, ನೀವೇನು ಮಾತಾಡ್ತಾ ಇದ್ರಿ? ಕಾಲ್ ಕಟ್ ಆಗಿದೆ, ಮಾತಾಡ್ತಿದ್ದೆ ಸರ್. ಹೇಳಿ. ಅವಳ ಅಭಿನಯ ನನ್ಗೆ ಅನ್ಸುತ್ತೆ ಅವಳ ವಯಸ್ಸಿಗೆ ಆ ಟೈಮಿಂಗ್ಸ್ ಇದೆಯಲ್ಲ, ಆಕ್ಟಿಂಗ್ ನ ಟೈಮಿಂಗ್ ಬಹಳ ಕಷ್ಟ ಎಷ್ಟೋ ಪ್ರಬುದ್ಧ ಕಲಾವಿದರಿಗೆ. ನಾನೊಂದು ಸಣ್ಣ ಸಣ್ಣ ಪಾಯಿಂಟ್ಸ್ ಅನ್ನ ನೋಡ್ಕೊಂಡು ಹೋಗುವಾಗ ಮತ್ತೆ ಅವಳು ಕಲೆಯನ್ನ ಕಲೆಯಾಗಷ್ಟೇ ತಗೊಂಡಿದ್ದಾಳು. ಎಲ್ಲೂ ಕೂಡ ಹೆಸರು ಮಾಡ್ಕೋ ಅಥವಾ ಒಂದು ದೊಡ್ಡ ಆಕ್ಟ್ರೆಸ್ ಆಯ್ಕೆ ಆ ತರದ ಕಲ್ಪನೆಗಳಿಲ್ಲ. ಅವಳು ಎಜುಕೇಶನ್ ಅದೆಲ್ಲ ನಡೀತಾ ಇತ್ತು. ಅದು ಪರಿಪೂರ್ಣ ಕಲಾವಿದೆಗೆ ಇರಬೇಕಾದ ಒಂದು ಗುಣ ಅಂತ ಹೇಳ್ತಾ, ಕಲೆಗಷ್ಟೇ ಮರ್ಯಾದೆ ಕೊಡ್ತಲ್ಲ ಅವಳು. ಅಂಡ್ ತುಂಬಾ ತುಂಬಾ ದೊಡ್ಡ ಫ್ಯಾನ್ ನಾನು. ಓಕೆ ಸರ್, ಅವ್ರ ಅವಳ ಹತ್ರನೇ ಮಾತಾಡಿ ಸರ್ ನೀವು ನೇರವಾಗಿ. ಹಾಯ್ ಸಂಜು ಪುಟ್ಟ. ಹಾಯ್, ಎಂತ ಮಾಡ್ತಿದ್ದೆ ಮಂಗರಿ? ನಾನ್ ಕೂತ್ಕೊಂಡಿದ್ದೆ ಮಾತಾಡ್ತಿದ್ದೆ ನಿಮ್ಮೊಟ್ಟಿಗೆ. ಸೋ ಮಚ್ ಪುಟ್ಟ, ನಿನ್ ವಾಯ್ಸ್ ಕೇಳ್ಕಂತಿದ್ದೆ ನಾನು ಗ್ರೂಪ್ ಅಲ್ಲೆಲ್ಲ ಕೇಳ್ತಿರ್ತೆ. ಥ್ಯಾಂಕ್ ಯು ಪುಟ್ಟ. ಒಬ್ಬ ಇನ್ ಫ್ಯೂಚರ್ ತುಂಬಾ ಎತ್ತರಕ್ಕೆ ಬೆಳಿ, ನಾನು ಮೊದಲೇ ಹೇಳಿದಾಗೆ ತುಂಬಾ ಎತ್ತರದ ಶಿಖರವನ್ನು ಏರು, ಆ ಶಿಖರದ ಎತ್ತರಕ್ಕೇರಿ ನಗಾಡ್ತಾ ಇರು, ಆ ಶಿಖರದ ಕೆಳಗಡೆ ನಿಂತು ಕೈ ಬೀಸೋ ಅಭಿಮಾನಿಯಾಗಿ ಮುಂದೆ ನಿಂತವರಲ್ಲಿ ನಾನೊಬ್ಬ ಇರ್ತೆ. ಥ್ಯಾಂಕ್ ಯು. ಕಾಲ್ ಮಾಡಿದ ಖುಷಿ ಪುಟ, ಲವ್ ಯು ಸೋ ಮಚ್. ತುಂಬಾ ಜನ ಕಾಲ್ ಮಾಡ್ತಾರೆ, ಥ್ಯಾಂಕ್ ಯು ಪುಟ. ನಂಗೆ ನಿನ್ನ ಜಸ್ಟ್ ಒಂದು ವಾಯ್ಸ್ ಕೇಳಿದ್ರು ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು ಪುಟ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಅದರ ಜೊತೆಗೆ ಥ್ಯಾಂಕ್ ಯು ಚಾನೆಲ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾ ಇದ್ರಿ, ತುಂಬಾ ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ಲವ್ ಯು ಪುಟ. ಓಕೆ, ಫಸ್ಟ್ ಕಾಲರ್ ನಿನ್ನ ಬಗ್ಗೆ ಫುಲ್ ಒಂದು ಹೇಳಿದ್ರು, ಅವ್ರಿಗೆ ಭಾರಿ ಖುಷಿ ನಿನ್ನ ಆಕ್ಟಿಂಗ್ ಅಂತೇಳಿ ಹೇಳಿದ್ರು. ಓಕೆ, ನೀ ಹೇಳಿದೆ ನಿಂಗೆ ಅಮ್ಮನೇ ಹೇಳಿಕೊಟ್ಟದ್ದು ಅಂದ್ರೆ ಆಕ್ಟಿಂಗ್ ಅಲ್ಲ ಅಂತೇಳಿ. ಫಸ್ಟ್ ನೀನು ಯಾವತ್ತಾದ್ರೂ ಎಣಿಸ್ಕೊಂಡಿದ್ಯಾ ನಾ ಡ್ರಾಮಾ ಜೂನಿಯರ್ ಸಿಕ್ಸ್ ಸೆಲೆಕ್ಟ್ ಆಗ್ತೆ ಅಥವಾ ಡ್ರಾಮಾ ಜೂನಿಯರ್ ಆಡಿಷನ್ಗೆ ಹೋಗ್ತೆ ಅಂತೇಳಿ? ಸದ್ಯಕ್ಕೂ ಅನ್ಕಾಣ, ಸತ್ಯಕ್ಕೂ ಅನ್ಕಾಣ್ಲಿಲ್ಲ. ಬರೀ ನಾನು ಟಿ ವಿಯಲ್ಲಿ ನೋಡ್ತಿದ್ದೆ ಹೊರತು ನಾನು ಯಾವತ್ತು
ಹೋಗ್ತೆ ಅಂತ ಅನ್ಕೊಳ್ಳಿಲ್ಲ, ಆದ್ರೆ ಹೋಗ್ಬಹುದು ಅಂತ ಒಂದಿದ್ದಿತ್ತು. ಹೋಗ್ಬಹುದು ಅಂದ್ರೆ ಅಲ್ಲಿ ಮಕ್ಕಳೆಲ್ಲ ಆಕ್ಟಿಂಗ್ ಎಲ್ಲ ಮಾಡ್ತಿತ್ತಲ್ಲ, ಓಕೆ ನಾನು ಇದೇ ತರ ಆಕ್ಟಿಂಗ್ ಮಾಡ್ಕೊಂಡು ನಾನು ಕೂಡ ಟಿವಿಯಲ್ಲಿ ಹೋಗ್ಕೊಂಡಲ್ಲಿ ಆಸೆ ಇದಿತ್ತು. ಆಸೆ ಇದಿತ್ತು ಅಂದ್ರೆ ಟಿವಿಯಲ್ಲಿ ಕಾಂಬತ್ತಿ ನಾವು ಒಂದ್ ಮಾಡ್ಲಕ್ಕ ಅಂದೇಳಿ ಒಂದ್ ಅನ್ಸುತ್ತೆ. ಅಮ್ಮನ ಹತ್ರ ಹೇಳ್ತಿದ್ದೆ, ಅಮ್ಮ ನಾನು ಹಿಂಗೆ ನನ್ನ ಟಿವಿಗೆ ಹೋಗ್ತೆ ಒಂದಲ್ಲ ಒಂದಿನ ಟಿವಿಲ್ ಬರ್ತೆ ಅಂದೇಳಿ ಹೇಳಿದ್ದೆ. ಅಮ್ಮನ ಹತ್ರ ಹೇಳ್ತಿದ್ದೆ ನಾವು ಮಾಡ್ಬೋದಲ್ಲ ಅಮ್ಮ ಅಂದೇಳಿ, ಅದಕ್ಕೆ ಅಮ್ಮ ಪ್ರಯತ್ನ ಪಡಂದಿರ್. ಅಮ್ಮ ಪ್ರಯತ್ನ ಪಡ ಅಂತೇಳಿ ಹೇಳಿದ್ರೆ, ಓಕೆ ಅಮ್ಮ ಅಂದ್ರೆ ಆಕ್ಟಿಂಗ್ ಎಲ್ಲ ಕಲಿಸ್ತಾರಲ್ಲ ನಿನ್ಗೆ, ಅಂದ್ರೆ ಫಸ್ಟ್ ಅಂದ್ರೆ ಆಕ್ಟಿಂಗಿಗೆ ಮೇನ್ ಅಂದ್ರೆ ಎಕ್ಸ್ಪ್ರೆಷನ್ ಕೊಡ್ಕೊ, ಒಂದೊಂದು ಒಂದು ಸಿಚುವೇಶನ್ ಒಂದೊಂದ್ ತರ, ಒಂದು ಮರ್ಕು ಸೀನ್ ಇರುತ್ತೆ, ನೆಗೆಡು ಸೀನ್ ಇರುತ್ತೆ, ಒಂಥರ ಸಿಟ್ಟಲ್ಲಿ ಮಾತಾಡೋ ಸೀನ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಹೆಂಗ್ ಹೇಳಿ ಕೊಡ್ತಿದ್ರ ಅಮ್ಮ ನಿಂಗೆ ಆಕ್ಟಿಂಗ್ ಮಾಡೋತ್ತಿಗೆ? ಅಂದ್ರೆ ಸದ್ಯಕ್ಕೆ ನಾನು ಆಡಿಷನ್ ಇಪ್ಪು ಟೈಮ್ ಅಲ್ಲೇ ಒಂದು ಮಿಣುಕು ಮೀನ್ ಮರೋದೊಂದು ಮಾಡಿದೆ, ಅದ್ರ ಬಗ್ಗೆ ತಿಳ್ಕಂಡೆ. ಅನಂತರ ಹೋಗ್ತಾ ಹೋಗ್ತಾ ಡ್ರಾಮಾ ಜೂನಿಯರ್ಸ್ ನಲ್ಲಿ ಮೆಂಟರ್ಸ್ ಡೈರೆಕ್ಟರ್ಸ್ ಎಲ್ಲ ಇರ್ತಾರ, ಅವರು ಹೇಳಿಕೊಡ್ತಾರೆ, ಪ್ರಿಪೇರ್ ಮಾಡಿಸ್ತಾರೆ ಅವ್ರು ಒಂದೊಂದು ಸ್ಕ್ರಿಪ್ಟ್. ಓಕೆ, ಈಗ ಈ ಮಿಣುಕು ಅನ್ನೋ ಒಂದು ಕ್ಯಾರೆಕ್ಟರ್ ನಿಮ್ಗೆ ಅಮ್ಮನೇ ಹೇಳಿಕೊಟ್ಟದ್ದು? ಓಕೆ, ಫಸ್ಟ್ ಅಮ್ಮ ಹೇಳಿಕೊಟ್ಟದ್ದು ಮೆಗಾ ಆಡಿಷನ್ ಅಲ್ಲಿ ಅದನ್ನ ಮಾಡಿ ನೀನು ಸೆಲೆಕ್ಟ್ ಆಯ್ದೆ, ಅದೇ ಡೈಲಾಗ್ ಅನ್ನ ಈಗ ನಮ್ಮ ಕಾರ್ಯಕ್ರಮದ ಮೂಲಕ ನೀನು ಹೇಳ್ಕೊಂಡು ಸುಮಾರು ಜನ ಅಭಿಮಾನಿಗಳು ಕಾಯ್ತಾ ಇದ್ರು ಎಷ್ಟೊತ್ತಿಗೆ ಡೈಲಾಗ್ ಹೇಳ್ತಾಳಪ್ಪ ಸಿಂಚನ ಅಂತೇಳಿ. ಓಕೆ ಹೇಳ್ತೀಯಾ? ಹೇಳ್ತೆ, ಅದ್ರಲ್ಲೊಂದು ಲಾಸ್ಟ್ ಒಂದು ಬರ್ತದೆ ಹೇಳ್ತೆ. ಅಡ್ಡಿಲ್ಲ. ಓಕೆ ವೀಕ್ಷಕರೇ, ಮಿಣುಕು ಸಿಂಚನ ಅಂತೇಳಿ ಫೇಮಸ್ ಆಗಿದ್ದಾರೆ ಸಿಂಚನ ಕೋಟೇಶ್ವರ, ಆ ಮಿಣುಕು ಡೈಲಾಗ್ ಈಗ ನಮ್ಮ ಸಿಂಚನ ಹೇಳ್ತಾಳ, ಹಾಗೆ ನೋಡ್ಕೊಂಡೋಪ್ಪ ಹಾಗೆ ಕೇಳ್ಕೊಂಡೋಪ್ಪ ಬನ್ನಿ. ಓಕೆ ಸ್ಟಾರ್ಟ್ ಮಾಡಿ. ಬನಿ ಅಣ್ಣ ಬನಿ ಅಕ್ಕ, ಇಲ್ಕಣಿಯೇ ಮೀನ ಪ್ರೆಸ್ ಇತ್ತೆ, ಈಗಷ್ಟೇ ಬೋಟಿಂದ ಹೋಯ್ತಾಕ ಬಂದಿದ್ದೆ. ಇಲ್ಕಣಿ ಬಂಗ್ಡಿತ್ತ ಬೈಗಿತ್ತ ಚರು ಇತ್ತ ಕಂಡಿಕ್ಕಿತ್ತ ಪಾಪ್ಲೇಟ್ ಇತ್ತ ಅಂಜಲಿತ್ತ, ಆಹಾ ಎಂತ ಮೀನಿತ್ತ ಕಾಣಿ, ತಕಂಬನಿ ಬನಿ. ಅದ ನಮ್ಮ ಸರೋಜಕ್ಕನ ಮಗಳಲ್ದ ಹೆಣ, ನೀ ಸರೋಜಕ್ಕನ ಮಗಳಲ್ದ ಹೆಣ? ಅಲ್ಲ ಏಗಳಿಗೆ ಹೆಣ, ನೀ ಬೆಂಗಳೂರಿಂದ ಇಲ್ಲಿ ಬಂದದ್ದ ಸುದ್ದಿ ಇಲ್ಲಲ್ಲ. ಅಯ್ಯೋ ಅದೆಲ್ಲ ಸಾಯಿಲಿ, ಇಲ್ಕಣ ಬಂಗ್ಡಿತ್ತ ಬೈಗಿತ್ತ ಎಲ್ಲ ಮೀನಿತ್ತು, ಪಾಲಿ 100 ರೂಪಾಯಿ ಅಷ್ಟೇ ಬೇಕು ತಕೋ. ಅಮ್ಮನ ಹತ್ರ ಹೇಳ, ಕಟ್ಟಕ್ಕೆ ಸಾರು ಮಡಿಕೊಳ್ಳ ಆಯ್ ಕತ್ ತಕೋ ತಕೋ ಬಾರ್ದ. ಅಲ್ಲ ಹೆಣ, ನೀ ಬೆಂಗಳೂರಿಗೆ ಹೋಗಿ ಬಂದಿದೆ ಅಂತೆ, ಒಂದು ಮೀನು ತಕ್ಕಂ ಚೌಕಾಸಿ ಮಾಡುದಾ? ಅಯ್ಯೋಯ್ಯೋಯ್ಯೋ ತಕೋ 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 ಬಾರ್ದ, ಹೋಗ್ ಹೋಗ್. ನೀ ಏನು ಮೀನು ತಕೊಂಡಿ, ನಮ್ಗೇನು ಮೀನೇ ಅಪರಾಧ ಇಲ್ಲ ಅನ್ಮಾಡಿದ್ಯಾ? ಹೋಗ. ಮೀನು ಮಾರೋದಂದ್ರೆ ಕುಶಾಲ ಅಂದೇಳಿ ಎಣ್ಸ್ಕೊಬೇಡಿ ಅಕ್ಕ, ಬೆಳಿಗ್ಗೆ 4 ಗಂಟೆ ಎತ್ಕೊಂಡು ಕಡ್ಲು ಬದಿ ಹೋಯ್ಕ, ಅಲ್ಲಿ ಬೋಟ್ ಬಪ್ಪಲೋರಿ ಕಾಯ್ಕ, ಅಲ್ಲಿನ ಮೀನು ತಕೊಬಂದ ಸಂತಿ ಮಾರ್ಕೆಟ್ ಹೋಯ್ ಮಾರ್ಕ, ಒಂದೆರಡ್ರಾಗ್ಲಿಯ ನೀವು ಹೇಳ್ರಿ. ಮಿಣ್ಕು ಒಳ್ಳೆ ಮೀನು ಮಾರ್ತಾಳೆ, ಒಳ್ಳೆ ದುಡ್ಡು ಮಾಡ್ತಾಳೆ ಅಂದೇಳಿ. ಆಗಳಿಕೆ ನಾನು ಅಬ್ಬಿಯೊಟ್ಟಿ ಮೀನು ಮಾರುಕ್ಕೆ ಹಾಪುಕೊಯ್ ಈಗ ಮೀನು ವ್ಯಾಪಾರ ಮಾಡಿ ಸಂಸಾರ ನಡೆಸಿದ್ದೆ. ಈಗಲಿನ ಹೆಣ್ಮಕ್ಳ ಮೀನು ಮರಸಾಯಿ, ಮೀನು ಕಂಡ್ರೆ ಕೂಡ 1 ಮೈಲ್ ದೂರ ಹಾರ್ತು. ಇವು ಜಾಗಳ ಹರ್ಮೈಕು ಇಷ್ಟ, ಇವು ಹರ್ಮೈಕು ಅಲ್ಲ ಕಾಣ್ತಾ ಇದ್ರೆ ಮನೆಗೆ ಮಕ್ಳು ಅಬ್ಬಿ ಎಷ್ಟೊತ್ತಿ ಬತ್ತು ಅಂತ ಕಾಯ್ತಾ ಇರ್ತು. ನಾನಿನ್ ಬತ್ತಿ ಅಕ್ಕ, ಬತ್ತಿ ಬತ್ತಿ ಮೀನ್ ತಕಣಿ. ಸೂಪರ್ ಅಂದ್ರೆ ಸೂಪರ್. ಓಕೆ, ಈಗ ಮೀನ್ ಮಾರುದು ಅಂದೇಳಿ ಪಾರ್ಟ್ ಮಾಡಿದ್ದೆಲ್ಲ, ಅದನ್ನೇ ಯಾಕೆ ಚೂಸ್ ಮಾಡ್ಕೊಂಡೆ? ಅದನ್ನೇ ಯಾಕಂದ್ರೆ ಎಷ್ಟಾದ್ರೂ ನಮ್ದೊಂದು ಉಡುಪಿದಂದ್ರೆ ಉಡುಪಿ ಕಡೆ ಬಂದ್ರೆ ಮೀನ್ ಅಂತಲ್ಲ ಒಂದು ಒಳ್ಳೆ ಕಾನ್ಸೆಪ್ಟ್. ಉಡುಪಿ ಕುಂದಾಪುರ ಅಂತ ಹೇಳುವಾಗ ಟಚ್ ಆಗುದೆ ಮೀನ್. ಮೀನ್ ಅಂದ್ರೆ ನಾನು ಡ್ರಾಮಾದಲ್ಲಾದ್ರೂ ಸರಿ, ನಾನು ಉಡುಪಿಯಿಂದ ಬಂದೋಳಂದ್ರೆ ಮೀನ್ ಸರಿ ತಿಂತೆ, ಇವತ್ತು ಯಾವ ಮೀನ್ ತಕ ಬಂದಿದೆ ಹಾಗೆಲ್ಲ ಕೇಳ್ತಾ ಇರ್ತ್ರ. ಸೊ ಇದ್ರಲ್ಲೇ ಒಂಥರ ಮೀನ್ ಕಾನ್ಸೆಪ್ಟ್ ಒಂಥರ ಹತ್ರ ಆಗುತ್ತ. ಸೊ ಅದಕ್ಕೆ ಮೀನ್ ಕಾನ್ಸೆಪ್ಟ್ ಇಟ್ಕೊಂಡು ಮೀನ್ ಮಾರುದು ಕರಾವಳಿ ಭಾಗದನ್ನ ಮಾಡಿದೆ. ಓಕೆ, ನೀ ಅದ್ರಾಗ ಹೇಳ್ದೆ ಅಂದ್ರೆ ಮೀನ್ ಮಾರುದು ಅಂತ ಹೇಳಿದ್ರೆ ಕೆಲವರಿಗೆ ಹೇಳ್ತ ಅಂದ್ರೆ ಬೆಳಗ್ಗೆ ಮುಂಚೆ 4 ಗಂಟೆಗೆ ಹೋಯ್ಕ ಬೋಟ್ ಹತ್ರ ಹೋಯ್ಕ ಮೀನ್ ತಗೊಂಡ್ ಬರ್ಕ, ಮೀನ್ ತಗೊಂಡ್ ಬಂದ್ ಪ್ಯಾಟೆಗ್ ಮಾರ್ಕ, ಅವ್ರ ಕಷ್ಟ ಅವರಿಗೆ ಗೊತ್ತಿದ್ದಾರ್ದ. ಅದನ್ನೊಂದು ಅರ್ಥಪೂರ್ಣ ಆಗಿ ಹೇಳಿದೆ. ನಿನ್ಗೆ ಯಾವ ಮೀನ್ ಅಂತ ಹೇಳಿದ್ರೆ ಇಷ್ಟ? ಬಂಗಡಿ ಬೈಗೆ ಅದು ನಂಗೆ ಯಾವ್ದು ಕೊಟ್ರು ತಿಂತೆ. ಅದ್ರಲ್ಲ ನಂಗೆ ಕಂಡಿಕ್ಕಿ ಎಲ್ಲ ಇಷ್ಟ, ಕಂಡಿಕೆ ಎಲ್ಲ ಇಷ್ಟ, ಬಿಳಿ ಮೀನ್ ಅಂತದ್ದೆಲ್ಲ ಇಷ್ಟ, ಬೆಳ್ ಮೀನ್ ಅಂತಲೇ ಹೇಳುತ್ತಲ್ಲ ಅದಿಷ್ಟ ನಿಂಗೆ. ನಿಂಗೆ ಅನ್ಸುತ್ತೆ ಯಾವತ್ತು ಅಂದ್ರೆ ನೀನ್ ಅಲ್ಲಿ ಮೆಗಾ ಆಡಿಷನ್ಗೆ ಹೋಯ್ತಿಯಲ್ಲ, ಅಷ್ಟಪ್ಪ ಜನ ಮಕ್ಕಳು ಬಂದಿದ್ದು, ಸುಮಾರು ಜಿಲ್ಲೆ ಮಕ್ಕಳೆಲ್ಲ ಬಂದಿದ್ದು ಅಲ್ಲ, ನಾನ್ ಸೆಲೆಕ್ಟ್ ಆಯ್ತು ಅಂದ್ರೆ ನಿಂಗೆ ಅನ್ಸ್ತಿದ್ದು ಅಲ್ಲಿ? ಅಂದ್ರೆ ಫಸ್ಟ್ ನರ್ವಸ್ ಆಯ್ದಿತ್ತು, ಎಂತಕಂದ್ರೆ ಒಬ್ಬೊಬ್ರು ಅಲ್ಲಿ ಬಂದವ್ರು ಆಡಿಷನ್ ಕೊಟ್ಟವ್ರು ಸೆಲೆಕ್ಟ್ ಆದವ್ರೆಲ್ಲರೂ ಒಂದೊಂದ್ ಕ್ಲಾಸ್ ಇಂದ ಬಂದವ್ರು, ಅಂದ್ರೆ ಅವ್ರು ತುಂಬಾ ಕಲ್ತಿರ್ತಿದ್ರು, ನಂಗೆ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಸೆಲೆಕ್ಟ್ ಆದೆ, ಕನ್ಸಲ್ಲ ಈಡೇರ್ದಂಗಾಯ್ತು, ಕನ್ಸಲ್ಲ ಈಡೇರ್ದಂಗಾಯ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಕನ್ಸಲ್ಲ, ಅದು ಕೂಡ ಇಷ್ಟು ಬೇಗ ಕನ್ಸು ಕನ್ಸಾಯ್ತು ನಿಂದ. ಹಂಗೆ ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ, ಸತೀಶ್ ಅಂತೇಳಿ ಚೇರ್ಕಾಡಿಯಿಂದ. ಹಲೋ ನಮಸ್ತೆ ಸತೀಶ್ ಅವರೇ.
ನಮಸ್ಕಾರ. ನಮಸ್ತೆ ಸರ್. ಅಲ್ಲ ಅಲ್ಲ ನಮ್ಮ ಹೆಣ್ಣಿನ ಅಲ್ಲೂ ಕೂರಿಸ್ಕೊಂಡಿರಿ ಅಲ್ಲ ನೀವೀಗ ಸಿಂಚನನ. ಹೌದು. ಮೇ ತಿಂಗಳಾದ ಮೇಲೆ ಮಳೆಗಾಲ ಬರ್ತೈತೆ, ಈಗ ದರ್ಲಿ ಓಡುವಾರು ಯಾರು, ಗೊಬ್ಬರ ಮಾಡುವಾರು ಯಾರು? ಅಲ್ಲ ಹೇಳ, ನೀನು ಅಲ್ಲಿ ಕೂತಿದ್ಯಲ್ಲ, ಈಗ ಈಗ ಮಳೆಗಾಲ ಹತ್ರ ಬರ್ತೈತೆ, ಈ ಎಂತ ಮಾಡುದೇಣ ಈಗ? ಯಾರದ ಇಲ್ಲಿ ಕೂತ್ಕೊಂಡ್ರೆ ದರ್ಲಿ ಬರ್ಬೋದಲ್ಲ, ಯಾರು ಮಳೆಗಾಲ ಹತ್ರ ಬಂತಲ್ಲ ಅಂತ. ಅದು ನಾನು ಮಾಡುದು ಹೆಂಗೆ? ಅವಳು ಮಾಡೋದು ಹೆಂಗೆ ಕೇಳ್ತಾರೆ ಸರ್? ಅದರಲ್ಲಿ ಬರ್ಬೋದಲ್ಲ, ಸ್ವಲ್ಪ ದೊಡ್ಡರ್ ಮಾಡೋ ಕೆಲಸ ಅಲ್ಲ. ದೊಡ್ಡರಲ್ಲ, ನಮ್ಮ ಕುಂದಾಪುರದಾಗ ಸಣ್ಣ ಮಕ್ಕಳು ಸಟ ಮಾಡ್ತಾರೆ. ಸಿಂಚನ್ ಎಂಬುದೊಂದು ಮಲ್ಟಿ ಟ್ಯಾಲೆಂಟ್ ಒಂದು ಪ್ರತಿಭೆ. ಈಗ ನಮ್ಮ ಶಶಿಧರ್ ಗುಜ್ಜಡಿ ಕರುನಾಡ ಕಲಮಣಿ ಗ್ರೂಪ್ ಮಾಡಿದ ಮೇಲೆ ಅವರ ಅನೇಕ ಪ್ರತಿಭೆಗಳಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ರು. ಹೌದು ಸರ್. ಹಾಗೆ ಅದ್ರಲ್ಲೇ ನಾನು ಅವರು ಗ್ರೂಪ್ ಹಂಗ ನಾನು ಒಬ್ಬ ಸದಸ್ಯ. ಅಂದ್ರೆ ನಮ್ ಕುಂದಾಪುರ ಭಾಷೆ ಹೆಂಗ್ ಮಾತಾಡುತ್ತಂದೇಳಿ ನಿಮ್ಗೆಲ್ಲ ಗೊತ್ತಿರುತ್ತಲ್ದ? ಹಂಗಾಗಿ ನಮ್ಮ ಹೆಣ್ಣಲ್ದ, ನಮ್ಮ ಹೆಣ್ಣಂದ ಮೇಲೆ ನಮ್ ಪ್ರತಿಭೆಗಳಿಗೆ ನಾವು ಸದಾ ಪ್ರೋತ್ಸಾಹ ಕೊಡುತ್ತೆ. ಪ್ರೋತ್ಸಾಹ ಕೊಟ್ಟಾರು ನಮ್ಮ ಶಶಿಧರ್ ಗುಜ್ಜಡಿ ಕರುನಾಡ ಕಲಾ ಕಣ್ಮಡಿ ಗ್ರೂಪ್ ಮಾಡಿ ಈಗ ಸಾಧಾರಣ ಒಂದು ಎರಡು ಎರಡೂವರೆ ವರ್ಷ ಆಗ್ತಾ ಬಂತ. ಎಲ್ಲ ಪ್ರೋತ್ಸಾಹ ಕೊಟ್ಟಿರ. ಈಗ ನಮ್ಮ ಸಿಂಚನ ಕೋಟೇಶ್ವರ ಹಣ ಹೇಗಿದ್ದೆ? ನಾ ಲೈಕ್ ಇದ್ದೆ, ನೀವ್ ಹೆಂಗಿದ್ರಿ? ನಾ ಲೈಕ್ ಇದ್ದೆ, ಒಳ್ಳೆ ಜಾಪ್ ಮಾಡಿ ಕೂತಿದಲ್ದ. ಈಗ ಸತೀಶ್ ಮಾಮ ಒಂದ್ ಫೋನ್ ಮಾಡ್ತಾರ ಅಂದ್ರೆ ನೀನ್ ಎನ್ಸಿದ್ಯಾ? ಇಲ್ಲ. ಇಲ್ಲ, ಅವಳು ಎನ್ಸಿಲ್ಲ ಅಂದ್ರು ಸರ್ ನೀವು ಫೋನ್ ಮಾಡ್ತೀರಿ ಅಂತ ಹೇಳಿ. ಮಕ್ಕಳಿಗೆ ಹಂಗ್ ಗೊತ್ತಾಗ್ತ ಹೇಳಿ? ಹೌದು ಸರ್. ಮಾವತಿ ಕಳೆದ್ ನೆನ್ಪೇ ಇರ್ತಿಲ್ಲ. ನಮ್ಮ ಕುಂದಾಪುರ ಮಕ್ಕಳು ಮಲ್ಟಿ ಟ್ಯಾಲೆಂಟ್, ನಮ್ಮ ಕುಂದಾಪುರ ಮಕ್ಕಳಿಗೆ ಪ್ರತಿಭೆಗಳಿಗೆಲ್ಲ ನೀವು ಪ್ರೋತ್ಸಾಹ ಕೊಡಿ. ಈಗ ಡೈಜಿ ಬಂದವ್ರೆ ಈಗ ಕುಂದಾಪುರ ಮಕ್ಕಳಿಗೆಲ್ಲ ನಮ್ಮ ಉಡುಪಿಯರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗೆ ನಿಮ್ಮ ಅಂತ ನೀವು ಈ ಚಾನೆಲ್ ಮೂಲಕ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಆಯ್ತಾ, ಥ್ಯಾಂಕ್ ಯು. ಹಂಗೆ ನೀವು ಇನ್ನ ಇದ ಅಂತೇಳಿ ಕುಂದಾಪುರ ಮಕ್ಕಳಿಗೆ ಮಾತ್ರ ಅಲ್ಲ, ನಮ್ಮ ಇಡೀ ಕರ್ನಾಟಕ ಜನದ ಯಾವುದೇ ಪ್ರತಿಭೆಗಳಿರ್ಲಿ, ನಾವು ಮಕ್ಕಳ ಇಲ್ಲಿ ಯಾರಿರ್ಲಿ ದೊಡ್ಡ ಇರ್ಲಿ ಸಣ್ಣ ಇರ್ಲಿ ಎಲ್ಲರಿಗೂ ಎಲ್ಲರೂ ಒಂದೇ. ಹಾಗಾಗಿ ಎಲ್ಲರಿಗೂ ನೀವು ಪ್ರೋತ್ಸಾಹ ಕೊಡ್ತಾ ಇದ್ರಿ. ಹಂಗೆ ನಾವು ವೀಕ್ಷಕರು ಯಾರು ಡೈಜಿ ವರ್ಲ್ಡ್ ಉಡುಪಿಯ ಚಾನೆಲ್ ಕಾಣ್ತಾ ಇದ್ರಿ, ನಿಮ್ಗೆ ನೀವು ಡಿ ಟಿ ಎಚ್ ಬರ್ತಿಲ್ಲ ಅಂತ ಕೇಬಲ್ ಕೆಲವರಿಗೆ ಕೇಬಲ್ ಸಿಕ್ಕದೇ ಇಬ್ಬಗೋಸ್ಕ ನೀವು ಅದಂಗೆ ಎಲ್ಲ ಬೇಜಾರು ಮಾಡ್ಕೊಂಬಾಗ ನೀವು ಫೇಸ್ಬುಕ್ ಪೇಜ್ ಹಂಗ್ ಕಾಣಿ ಡೈಜಿ ವರ್ಲ್ಡ್ ಚಾನೆಲ್ಗೆ ಪ್ರೋತ್ಸಾಹ ಕೊಡಿ. ನಾವು ಪ್ರೋತ್ಸಾಹ ಕೊಟ್ಟ ಗತಿಗೆ ಎಂತ ಅಂತ ಹೇಳಿದ್ರೆ ನಮ್ಮ ಅದೆಷ್ಟೋ ಪ್ರತಿಭೆಗಳು ಬೆಳಕಿ ಬಪ್ಪ ಸಾಧ್ಯ ಇತ್ತು. ಅದಕ್ಕೆ ನೀವು ಏನ್ ಮಾಡ್ಕ ಡೈಜಿ ವರ್ಲ್ಡ್ ಉಡುಪಿ ಆಗ್ಲಿ ಮಂಗಳೂರು ಆಗ್ಲಿ ನೀವು ಎಲ್ಲರೂ ಪ್ರೋತ್ಸಾಹ ಕೊಡಿ. ನಂಗೆ ಇವತ್ತು ನೀವು ಸಿಂಚನ ಕೋಟೇಶ್ವರನ ಆಯ್ಕೆ ಮಾಡೋದಕ್ಕೆ ನಂಗೆ ಬಹಳ ಖುಷಿ ಆಯ್ತು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ವೀಕ್ಷಕರೇ ನಿಮಗೂ ಕೂಡ ಸಿಂಚನ್ ಒಟ್ಟಿ ಮಾತಾಡ್ಕೊಂಬಾಗಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬಪ್ಪು ನಂಬರಿಗೆ ಫೋನ್ ಮಾಡಿ 0820429550. ಹಾಗೆ ಇನ್ನೊಂದು ನಂಬರ್ ಇತ್ತು 7338637689. ಈ ನಂಬರಿಗೆ ಫೋನ್ ಮಾಡಿ ಸಿಂಚನ್ ಅವರೊಟ್ಟಿಗೆ ಮಾತಾಡ್ಲಕ್ಕು. ಹಂಗೆ ಸಿಂಚನ, ಈಗ ನೀನು ಅಂದರೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿರ್ತೀಯಲ್ಲ, ಅಂದರೆ ನಿನ್ನ ಶೋಗೆ ಸೆಲೆಕ್ಟ್ ಆದೆ, ಅಷ್ಟೊತ್ತಿಗೆ ನಿನ್ನ ಸ್ಟಡೀಸಿಗೆ ಎಲ್ಲ ಹೆಂಗೆ ಅಂದರೆ ಎಫೆಕ್ಟ್ ಆಯ್ತಾ? ಒಂದು ಸ್ವಲ್ಪ ಗ್ಯಾಪ್ ಆಗ್ತಲ್ಲ, ಅಲ್ಲಿಂದ ಬೆಂಗಳೂರಿಂದ ಊರಿಗೆ ಬರ್ಕೋ, ಊರಿಂದ ಮತ್ತು ಬೆಂಗಳೂರಿಗೆ ಹೋಗಿ, ಅಷ್ಟೊತ್ತಿಗೆ ನೀನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೆ? ಆವಾಗ ಅಂತಂದ್ರೆ ಅಷ್ಟೊತ್ತಿಗೆ ನಾನು ಒಂದು ಬದಿ ಅಲ್ಲಿದ್ರೆ ಇಲ್ಲಿ ಸ್ಟಡೀಸಿಗೆಲ್ಲ ತೊಂದರೆ ಆಗ್ಬಾರ್ದಂತ ನಮಗೆ ಫಸ್ಟ್ ನಾನು ಸ್ಕೂಲಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವರು ಹೇಳೋದು ಯಾವುದೇ ಒಂದು ಕಾರ್ಯಕ್ರಮ ಬರಲಿ, ಏನೇ ಇದು ಅವಕಾಶ ಬರಲಿ, ಬಿಡಬೇಡ ಅಂತ ಹೇಳಿರ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ. ಹಾಗೆ ನೀವು ಕೇಳ್ರಿ ಈಗ ಸ್ಟಡೀಸೆಲ್ಲ ಹೆಂಗತ್ತಂದ್ರೆ, ಅಂದರೆ ವಾಟ್ಸಪ್ ಇರುತ್ತಲ್ಲ, ವಾಟ್ಸಪ್ಪಲ್ಲೆಲ್ಲ ಸೆಂಡ್ ಮಾಡ್ತಾರೆ ನೋಟ್ಸ್. ಲಾಸ್ಟ್ ಎಕ್ಸಾಮ್ ನಾನು ನಮ್ಮದು ಊರಿಗೆ ಬಂದೇ ಬರ್ದದು. ಓಕೆ, ಆ ಊರಿಗೆ ಬಂದು ಬರ್ದೋದು. ಅಷ್ಟೊತ್ತು ಹೆಂಗಾತಿತ್ತು ಅಂದರೆ ಕುಂದಾಪುರದಿಂದ ಬೆಂಗಳೂರಿಗೆ ಹೋಗೋದು, ಹೊಸ ಊರು ಹೊಸ ಜನ, ಅವ್ರನ್ನೆಲ್ಲ ಕಂಡು ಹೆಂಗನ್ನಿಸ್ತು ಫಸ್ಟ್ ಟೈಮ್ ನಿಮಗೆ?
ಫಸ್ಟ್ ಟೈಮ್ ಅಂದರೆ ನಾನು ಫಸ್ಟ್ ಅಂದರೆ ಡ್ರಾಮಾ ಜೂನಿಯರ್ಸ್ ಮೂಲಕನೇ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋದ್ದೆ. ಹಾಂ, ಡ್ರಾಮಾ ಜೂನಿಯರ್ಸ್ ಮೂಲಕ. ಅದಕ್ಕೆ ತುಂಬ ಖುಷಿ ಆಯಿತು. ಬೆಂಗಳೂರು ನೋಡಿರಲಿಲ್ಲ, ಕೇಳಿದ್ದೆ ಬರೀ. ತುಂಬ ಖುಷಿ ಆಯ್ತು ಬೆಂಗಳೂರಿಗೆ ಹೋಗಿ ತಿರ್ಕೊಂಡು. ಹಾಗೆ ಸನ್ಮಾನ್ ಲಾಡ್ಜಲ್ಲಿ ಇದ್ದಿದ್ದೆ ನಾನು ಅಷ್ಟೊತ್ತಿಗೆ. ಹಾಗೆ ಪ್ರಾಕ್ಟೀಸಿ ಹೋಗೋದು ಬರೋದು, ಫ್ರೆಂಡ್ಸ್ ಎಲ್ಲ ಸಿಕ್ತಿದ್ರು, ಹೊಸ ಹೊಸ ಡೈರೆಕ್ಟರ್ ಇದ್ದಿದ್ರು, ರೈಟರ್ಸ್ ಇದ್ದಿದ್ರು. ತುಂಬ ಖುಷಿ ಆಯ್ತು, ತುಂಬ ಖುಷಿ ಆಗ್ತಿತ್ತು. ಅಲ್ಲಿ ಮತ್ತೆ ಅಂತ ದೊಡ್ಡ ಜಡ್ಜಸ್ ಎಲ್ಲ ಇದ್ರು, ಲಕ್ಷ್ಮಿಯಮ್ಮ ಮತ್ತೆ ವಿಜಯ್ ರಾಘವೇಂದ್ರ ಅವರೆಲ್ಲ ಇದ್ರು. ಅವ್ರಿದ್ರೆ ನಿಮಗೆ ಒಂದು ನೀನು ಒಂದು ಆ್ಯಕ್ಟಿಂಗ್ ಮಾಡೋದಂದ್ರೆ ನಾವು ಕನಸಿಗೂ ಎನಿಸ್ತಿರ್ಲಿಲ್ಲ. ಅಂದ್ರೆ ನಾವು ಅವರೆಲ್ಲರೂ ಸಿಕ್ಕರೆ ಅವ್ರ ಜೊತೆಗೆಲ್ಲ ನಾವು ಸೆಲ್ಫಿ ತಕ್ಕಂ ಕಾಲ ಓಡಾಡ್ತೇವೆ. ಅದಲ್ಲದೆ ಅವ್ರ ಎದುರಿಗೆ ನೀನೊಂದು ಆ್ಯಕ್ಟಿಂಗ್ ಮಾಡ್ತೀಯಲ್ಲ, ಅದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ನಿನಗೆ? ಎಕ್ಸ್ಪೀರಿಯೆನ್ಸ್ ತುಂಬ 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 ಫುಲ್ ಲೈಕಿತ್ತು. ಅಂತಕ್ಕಂದ್ರೆ ಜಡ್ಜಸ್ನ ಅವ್ರು ಮಾಡಿರೋ ಫಿಲ್ಮಲ್ಲೆಲ್ಲ ನೋಡಿದೆ ನಾನು. ಅಂದರೆ ಲಕ್ಷ್ಮಿ ಮೇಡಮ್ ಎಲ್ಲ ಒಂದು ಫಿಲ್ಮ್ ಮಾಡಿದ್ರು, ಈಗ ವಿಜಯ್ ರಾಘವೇಂದ್ರ ಸರ್ ಕೆಲವು ಫಿಲ್ಮ್ ಮಾಡಿರ, ಹಂಗೆ ನೋಡಿದೆ ಬಿಟ್ರೆ ಲೈವ್ ಆಗಿ ಸತ್ಯಕ್ಕೂ ಕಾಣಲ್ಲ. ನಾನು ಸತ್ಯಕ್ಕೂ ಕಾಣಲಿಲ್ಲ, ತುಂಬ ಖುಷಿ. ರಾಮಜನ್ಮಸಿಗೆ ಹೋಗಿ ಕಾಣ್ದೆ ನೀನು. ಹಂಗೆ ಸಿಂಚನ, ಈಗ ಒಂದೊಂದು ಪಾತ್ರ ಡಿಫ್ರೆಂಟ್ ಆಗಿರುತ್ತೆ. ಈಗ ಒಂದು ಅಂದರೆ ಫುಲ್ ಎಮೋಷ್ನಲ್ ಆಗಿರ್ಕ, ಇನ್ನೊಂದು ಫುಲ್ ಹ್ಯಾಪಿಯಾಗಿ ಮಾಡ್ಕ. ಯಾವ ಪಾತ್ರ ಕೊಟ್ಟರು ನೀನು ಮಾಡ್ತೀಯಲ್ಲ, ಓಕೆ ಅದ್ರ ಬಗ್ಗೆ ನಿನ್ನ ಪಾತ್ರದ ಬಗ್ಗೆ ಮಾತಾಡ್ತೆ. ಮತ್ತೊಬ್ರು ಕಾಲರ್ ಇದ್ರು, ಸುರೇಶ್ ಅಂತ ಹೇಳಿ, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ? ಬೆಂಗಳೂರು. ಓಕೆ, ಬೆಂಗಳೂರಿಂದ. ಇವತ್ತು ಮಿಣಕ್ ಸಿಂಚನ ಇದ್ರು, ಗೊತ್ತಾಯ್ತು. ಓಕೆ, ಅವಳ ಹತ್ರ ಮಾತಾಡಿ ಸರ್. ಅವಳ ಬಗ್ಗೆ ಏನ್ ಹೇಳಬೇಡಿ, ಅವಳ ಬಗ್ಗೆ ಏನ್ ಹೇಳಕ್ಕಿಲ್ಲ. ಅವಳು ತುಂಬಾ ಈ ಸ್ಕ್ರೀನ್ ಹಿಂದ್ಗಡೆ ಇರೋ ಮಕ್ಳಿಗೆ ಒಂದ್ ಮೆಸೇಜ್ ಇಟ್ಬಿಟ್ಟಿದ್ಲು, ಒಂದ್ ಪ್ರಶ್ನೆ ಹಾಕ್ಬಿಟ್ಟಿದ್ಲು. ಯಾಕಂದ್ರೆ ಅವಳಿಗೆ ಆಕ್ಟ್ ಸ್ಟೇಜಿಗೆ ಹೋಗಿ ಆಕ್ಟ್ ಮಾಡಿ ಇನ್ನಿಗೆ ಆಕ್ಟ್ ಮಾಡ್ತಾ ಇದ್ದಾಳೆ, ಅದು ಒಂದ್ ವಿಷಯ. ಅವಳು ತನ್ನಲ್ಲಿರೋ ಟ್ಯಾಲೆಂಟ್ ಅನ್ನ ನೋಡ್ಕೊಂಡು ಕಲ್ತ್ಕೊಂಡು ಆಮೇಲೆ ಅಷ್ಟು ದೊಡ್ಡ ಸ್ಟೇಜಿಗೆ ಹೋಗೋ ಮುಂಚೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನ್ ಗೆಲ್ತೀನಿ ಅಂತ ಹೊರಟ್ಲಲ್ಲ, ಆ ಟ್ಯಾಲೆಂಟ್ಗೆ ಎಲ್ಲ ಇದಾಗ್ಬಿಟ್ರೆ. ನಾನು ಸೇರಿ. ಓಕೆ, ನೀವು ಸೇರಿ ಸರ್. ಓಕೆ, ಇವ್ರ ಪ್ರೋಗ್ರಾಮ್ ಎಲ್ಲ ಕಾಣ್ತಾ ಇರ್ತೀರ ನೀವು? ಹೌದಪ್ಪ, ನಾವು ಮಿಸ್ಸೇ ಮಾಡೋದಿಲ್ಲ. ನಂಗೆ ಫಸ್ಟ್ ಊರಿನ ಮಕ್ಕಳು ಇದ್ರು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಅಂತ ವಿಷಯ ಬಂತು. ಆಮೇಲೆ ಗಿರೀಶ್ ಅಣ್ಣನಿಂದ ಗೊತ್ತಾಯ್ತು ನಮ್ಮ ಕೋಟೇಶ್ವರದ ಮಗು ಅಂತ. ಓಕೆ ಸರ್, ಅವಳ ಹತ್ರನೇ ಮಾತಾಡಿ. ಹಲೋ ಸಾರಿ ಸರ್, ಅವಳ ಹತ್ರನೇ ಮಾತಾಡಿ ಅಂತ ಹೇಳಿದೆ. ಹಾ, ಮಾತಾಡ್ತೀನಿ ಕೊಡಿ. ಹಲೋ ಹಲೋ ಕಿಂಚು. ಹಾಯ್, ಹೆಂಗಿದ್ರಿ? ಹಾ, ಹುಷಾರಿದ್ದೆ ಪುಟ. ಮತ್ತೆ ವಿಶೇಷ? ಕಾಲ್ ಮಾಡೋದು ತುಂಬಾ ಖುಷಿ ಇತ್ತು. ನೀನ್ ಆಗಿದ್ಯಾ? ಹಾ, ನೀನ್ ಹೆಂಗಿದ್ಯಾ? ನಾನ್ ಸಕ್ಕತ್ತಾ ಇದ್ದೆ. ಓಕೆ ಸರ್, ಖುಷಿ ಆಯ್ತು ಕಾಲ್ ಮಾಡಿದ್ದು. ಹಾ ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ, ನಾನು ಫೋನ್ ಒಪ್ಪಕ್ಕಿಂತ ಮುಂಚೆ ಹೇಳ್ತಿದ್ದೆ, ಒಂದೊಂದು ಪಾತ್ರ ಒಂದೊಂದು ರೀತಿ ಅಂದ್ರೆ ಚಾಲೆಂಜಿಂಗ್ ಆಗಿರ್ಕಂತ ಇರುತ್ತಂತೇಳಿ ಹೇಳಕ್ಕ. ಅದು ನಿನಗೆ ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ಪಾತ್ರ ನಾನು ಮಾಡ್ತಿನ? ಸ್ವಲ್ಪ ಕಷ್ಟದ್ದೆಲ್ಲ ಇರುತ್ತೋ, ಡೈಲಾಗ್ಸ್ ಅಷ್ಟು ಕಷ್ಟದ ಇರುತ್ತೋ, ಲೆಂಗ್ತಿ ಡೈಲಾಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀನು ಹೆಂಗೆ ಮ್ಯಾನೇಜ್ ಮಾಡ್ತೆ? ಅಂದರೆ ನಾನು ಇನ್ನೂರಿಗೂ ಪೌರಾಣಿಕ ಅಂಥದ್ದೆಲ್ಲ ಮಾಡಲ, ಅಂದರೆ ಒಂಥರ ಮಹಾಭಾರತ ಆ ಥರದ್ದೆಲ್ಲ ಇರುತ್ತಲ್ಲ ಅಂಥದ್ದು ಮಾಡಲಿಲ್ಲ ನಾನು ಇನ್ನೂವರೆಗೂ. ಒಂದು ಡ್ರಾಮಾ ಜೂನಿಯರ್ಸ್ ಮೂಲಕ ಕಲಿತೆ ಹೊರತು ಬೇರೆ ಏನೂ ಇಲ್ಲ. ಓಕೆ, ಎಲ್ಲ ಅಲ್ಲಿಂದಲೇ ಕಲ್ತದ್ದು ನೀನು. ಪೌರಾಣಿಕ ಅಲ್ಲ ಒಂಥರ ಡಿಫ್ರೆಂಟ್ ಅಲ್ಲ, ಡಿಫ್ರೆಂಟ್ ಅಲ್ಲ. ಓಕೆ, ಅಲ್ಲಿ ಹೋಗಿ ನೀನು ಎಲ್ಲ ಟೈಪು ನೀನು ಕಲಿತೆ ಅಂತೇಳಿ ಹೇಳಕ್ಕೆ. ಹಾಗೆ ಮತ್ತೊಬ್ರು ಕಾಲರ್ ಇದ್ರು. ಓಕೆ, ರಂಜಿತ್ ಅಂತ ಹೇಳಿ, ಶಿವಮೊಗ್ಗದಿಂದ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ರಂಜಿತ್ ಅವರು. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್, ಕೇಳಿಸ್ತಿತ್ತು? ಕೇಳಿಸ್ತಾ ಇದೆ. ಓಕೆ, ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಕಾರ್ಯಕ್ರಮದಲ್ಲಿ ಸಿಂಚನ ಇದ್ರು? ಹೌದು, ಗೊತ್ತಾಯ್ತು. ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಾ ಇದ್ದೆ ಮ್ಯಾಮ್. ಐ ಆಮ್ ದ ಬಿಗ್ ಫ್ಯಾನ್ ಆಫ್ ಸಿಂಚು, ಆ ಪುಟ್ಟ ಕಂದನ ದೊಡ್ಡ ಅಭಿಮಾನಿ. ಓಕೆ, ಸೊ ಹಾಗಾಗಿ ತುಂಬಾ ಹೊತ್ತಿನ ಹೆಚ್ಚು ಕಮ್ಮಿ ನಾನು ಈಗ ಅರ್ಧ ಗಂಟೆಯಿಂದ ಟ್ರೈ ಮಾಡಿ 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 ಕೊನೆಗೂ ಲೈನ್ ಸಿಕ್ತು. ಕಾಲ್ ಸಿಕ್ತು ಸಿಕ್ತು. ಓಕೆ, ಏನಾದ್ರೂ ವಿಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಸಿಂಚನಾಗೆ? ವಿಶ್ ಮಾಡೋದಕ್ಕೆ ಏನಿದೆ ಮ್ಯಾಮ್, ಅವರಂತೂ ಗಾಡ್ ಗಿಫ್ಟ್, ದೇವರಿಂದ ವರ ಪಡ್ಕೊಂಡ್ ಬಂದಿರೋಂತ ದೊಡ್ಡ ಚೈತನ್ಯ ಅದು. ಸೊ ಅವ್ರಿಗೆ ನಾವು ವಿಶ್ ಮಾಡೋದಕ್ಕಿಂತ ಹಾರೈಸ್ತೀನಿ, ಅವಳು ಇನ್ನು ತುಂಬಾ ಬ್ರೈಟ್ ಆಗಿ ಬೆಳಿಬೇಕು, ನಮ್ಮ ಎಸ್ಪೆಷಲಿ ಕನ್ನಡ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ಲಿ. ಒಂದು ಒಳ್ಳೆ ಈಗ ಜಯಂತಿ, ಆಮೇಲೆ ಈ ದೊಡ್ಡ ದೊಡ್ಡ ಹಿರಿ ತಾರೆಗಳು ಏನಿದಾರಲ್ವಾ, ಅವ್ರು ಪಡ್ಕೊಂಡಂತ ತುಂಬಾ ದೊಡ್ಡ ಹೆಸರನ್ನ ನಮ್ಮ ಮಿಂಚು ಪಡ್ಕೊಳ್ಳಿ ಅನ್ನೋದೇ ನನ್ನ ತುಂಬಾ ದೊಡ್ಡ ಆಸೆ. ಓಕೆ ಸಿಂಚನ, ಹೆಂಗ್ ಹೇಳ್ತೇ? ಅವ್ರು ಹೇಳ್ರ ನಾನು ಇಷ್ಟೊತ್ತು
ಇಷ್ಟು ಕಾದ ಟ್ರೈ ಮಾಡಿದೆ, ಬಟ್ ಈಗ ಸಿಕ್ತಂದೇಳಿ ಅಂದ್ರೆ ನಂಗ್ ಅಂದ್ರೆ ತುಂಬಾ ಖುಷಿ ಆತ್. ಎಂತಕಂದ್ರೆ ಅವ್ರು ಇಷ್ಟು ಟ್ರೈ ಮಾಡಿ ಹಾಗೆ ಸುಮಾರು ಜನರಿಗೆ ಕೆಲಸಲ್ಲಿ ಸಿಕ್ಕುದಿಲ್ಲ. ಅರೆ ಯಾರು ಬೇಜಾರು ಮಾಡ್ಕೋಬೇಡಿ ಸಿಕ್ಲಿಲ್ಲ ಅಂದೇಳಿ. ಸೊ ಇಲ್ಲ ಮಿಂಚು ನಿಮ್ಗೆ ಆಕ್ಚುಲಿ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದು ತುಂಬಾ ದೊಡ್ಡ ಕನ್ಸು. ಆಕ್ಚುಲಿ ನಿಮ್ಗೊಂದು ಸರ್ಪ್ರೈಸ್ ಹೇಳ ನಾನು. ಏನ್ ಹೇಳಿ? ನಿಮ್ ಜೊತೆ ಕಂಟೆಸ್ಟೆಂಟ್ ಆದಂತ ಸ್ಟೇಜಸ್ ನಿಮ್ಗೆ ಗೊತ್ತಲ್ಲ. ನಿಮ್ಗೆ ಕಂಟೆಸ್ಟೆಂಟ್ ನಿಮ್ ಜೊತೆಗೆ ಇದ್ರು ನೋಡು, ತೇಜಸ್ವಿನಿ ತರೀಕೆರೆಯಿಂದ. ಗೊತ್ತಿಲ್ಲ, ನೆನ್ಪಿಲ್ಲ. ನೆನ್ಪಿಲ್ಲ ಅಂತೆ ಸರ್. ನೆನ್ಪಿಲ್ವಾ? ಹೋಗ್ಲಿ, ಡ್ರಾಮಾ ಜೂನಿಯರ್ಸ್ ಅಲ್ಲೇ ಇದ್ದಂತ ಒಬ್ಳು ಸ್ವಲ್ಪ ಚೆನ್ನಾಗಿ ಕಪ್ಪಗೆ ಗುಣಗುಣಗೆ ತರೀಕೆರೆಯಿಂದ, ತರೀಕೆರೆ ಇದರಿಂದ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇಂದ ತೇಜಸ್ವಿನಿ ಅಂತ ಒಬ್ಳು ಹುಡುಗಿ ಬಂದಿದ್ಲು. ನೆನ್ಪಾದ್ರೆ ನೆನ್ಪ್ ಮಾಡ್ಕೋ, ತೊಂದ್ರೆ ಇಲ್ಲ. ಶಿ ಇಸ್ ಆಲ್ಸೋ ಮೈ ಸ್ಟೂಡೆಂಟ್. ಹೌದಾ? ಹೌದು, ನಾನು ಹೈಸ್ಕೂಲ್ ಟೀಚರು. ಸೊ ತೇಜಸ್ವಿನಿ ಕೂಡ ನನ್ನ ಸ್ಟೂಡೆಂಟ್. ಅವಳು ಕೂಡ ಡ್ರಾಮಾ ಜೂನಿಯರ್ಸ್ ನಮ್ಮ ಶಾಲೆಯಿಂದ ಓದಿದ್ದು ಕೂಡ ನಮ್ಗೆ ತುಂಬಾ ಹೆಮ್ಮೆ. ಸೊ ಹಾಗಾಗಿ ಎಸ್ಪೆಷಲಿ ಪರ್ಸನಲಿ ನಾನು ನಿನ್ ಬಿಗ್ ಫ್ಯಾನ್ ಅಲ್ಲ, ಸೊ ಹಾಗಾಗಿ ನಿನ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಕನೆಕ್ಟ್ ಆಗ್ಲಿ ಅಂತ. ಫೇಸ್ಬುಕ್ ಲೈವ್ ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಖುಷಿಯಾಗಿದ ತಕ್ಷಣ ಫಸ್ಟ್ ಕಾಲ್ ಮಾಡ್ಬೇಕು ಅಂತ ಟ್ರೈ ಮಾಡಿ ಮಾಡಿ ಸತತ ಹೆಚ್ಚು ಕಮ್ಮಿ ಒಂದು 77 ಟೈಮ್ಸ್ ಡೈಲ್ ಮಾಡಿದ್ದೀನಿ. ಈಗ ನನ್ನ ಇದರಲ್ಲಿ ರಿಜಿಸ್ಟರ್ ಇದೆ, 77 ಟೈಮ್ಸ್ ಡೈಲ್ ಆದ ನಂತರ ಸಿಕ್ಕಿದ್ದು ನನಗೆ. ಹೌದಾ? ಖುಷಿ ಆಯ್ತು ಸರ್ ಅವಳಿಗೆ. ನನಗೂ ಕೂಡ ಖುಷಿ ಆಯ್ತು. ಆ ಸಂತೋಷನ ಶೇರ್ ಮಾಡ್ಬೇಕು ಅಂತಾನೆ ಅದಕ್ಕೆ ಇಷ್ಟೋ ತನಕ ವೇಟ್ ಮಾಡಿ ತುಂಬಾ ಟ್ರೈ ಮಾಡಿ ಕನೆಕ್ಟ್ ಆಯ್ತು. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಚು, ನಿನ್ ಜೊತೆ ಮತ್ತೆ ಮಾತಾಡಿ ನನಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಅವ್ರು ಹೇಳಿದ್ರು ಒಂದು 77 ಅಂತ 77 ಸಲ ಒಂದು ಕಾಲಿಗೆ ಟ್ರೈ ಮಾಡು ಅಂತೂ ಲಾಸ್ಟಿಗೆ ನಿಮ್ಮ ಹತ್ರ ಒಂದು ಮಾತಾಡೋ ಭಾಗ್ಯ ಸಿಗ್ತಾ ಅವರಿಗೆ ಅಂತ ಹೇಳಕ್ಕೆ. ಹಾಗೆ ಸುಮಾರು ಜನ ಕಾಯ್ತಾ ಇದ್ರು ನಿಮ್ಮ ಜೊತೆ ಮಾತಾಡ್ಕೊ ಅಂದರೆ ಎಷ್ಟೋ ಅಭಿಮಾನಿಗಳನ್ನು ನೀನು ಇಷ್ಟು ಚಿಕ್ಕ ವಯಸ್ಸಾಗಿ ಗಳಿಸಿದೆ ಅಂತ ಹೇಳಿದ್ರೆ ತುಂಬ ಒಂಥರ ಖುಷಿಯ ವಿಚಾರ. ಹಾಗೆ ನಿನಗೆ ಒಂದು ಆ್ಯಕ್ಟಿಂಗ್ ಬಿಟ್ಟರೆ ನಿಮಗೆ ಸಿಂಗಿಂಗಲ್ಲೂ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂತೇಳಿ ಕೇಳ್ಪಟ್ಟೆ. ಹೌದಾ? ಇಂಟ್ರೆಸ್ಟ್ ಇತ್ತು. ಓಕೆ, ಇದನ್ನು ಯಾರು ಹೇಳಿಕೊಡೋದು? ಇದನ್ನು ಸಹ ಅಮ್ಮನೆಯ? ಇದನ್ನ ಅಮ್ಮ. ಓಕೆ, ಎಲ್ಲ ಹೇಳುದ ಅಮ್ಮ, ನಾನು ಬೇರೆ ಯಾವ ಕ್ಲಾಸಿಗೂ ಕಳಿಸ್ಲಿಲ್ಲ ಇನ್ನೂ ಸಹ ನಿಮಗೆ. ಓಕೆ, ಅಮ್ಮ ಅಮ್ಮ ಹಾಡು ಹೇಳ್ತಾರ ಮನೆಯಲ್ಲಿ? ಅಮ್ಮ ಹಾಡು ಹೇಳ್ತಾರ, ಅಮ್ಮ ಸಿಂಗರ್. ಓ, ಅಮ್ಮ ಸಿಂಗರ್, ಹಂಗಾಗಿ ಹೇಳ್ಕೊಡ್ತಾರೆ. ಅವ್ರ ಆ್ಯಕ್ಟಿಂಗ್ ಸಹ ಇಂಟ್ರೆಸ್ಟ್ ಇತ್ತು ಅಮ್ಮಂಗೆ? ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತು ಒಂಚೂರು, ಬಟ್ ಅವ್ರು ಭರತನಾಟ್ಯ ಎಲ್ಲ ಮಾಡಿರು. ಓಕೆ, ಅಮ್ಮ ಭರತನಾಟ್ಯ ಎಲ್ಲ ಮಾಡ್ತಾರ. ಓಕೆ ಸರಿ, ಈಗ ಅದ್ರ ಬಗ್ಗೆ ಮಾತಾಡು. ಅವ್ರ ಒಬ್ರು ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡು. ಮಂಜುಳಾ ಅಂತೇಳಿ ಕುಂದಾಪುರದಿಂದ ಕಾಲ್ ಮಾಡಿರು. ಹಲೋ, ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ಹಲೋ. ಹಲೋ, ಕೇಂತಿತ್ತು? ಕೇಂತಿತ್ತು, ಹೇಳಿ. ಸಿಂಚನ ಇದ್ರು. ಹಲೋ ಹಲೋ. ಓಕೆ, ಏನು ಡಿಸ್ಟರ್ಬೆನ್ಸ್ ಇರ್ಬೋದು, ಮತ್ತೊಮ್ಮೆ ಕಾಲಿಗೆ ಟ್ರೈ ಮಾಡಿ. ಓಕೆ, ನಿಂಗೆ ಒಂದು ಇಷ್ಟು ದೊಡ್ಡ ಸ್ಟೇಜಿಗೆಲ್ಲ ಒಪ್ಪಕ್ಕೆ ಮೇನ್ ಕಾರಣ ನಿನ್ನ ತಂದೆ ತಾಯಿ ಅಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರು ನಿನಗೆ. ಅವರಿಗೆ ಏನಾದರೂ ಒಂದು ಮಾತಲ್ಲಿ ಹೇಳೋದಾದರೆ ಅಪ್ಪ ಅಮ್ಮಂಗೆ ಎಂತ ಹೇಳ್ತೆ? ಎಂತ ಹೇಳೋದಂದ್ರೆ ಇಷ್ಟು ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿವ್ ಪೇರೆಂಟ್ಸ್ ಅವರಿಬ್ರು. ಅವರಿಗೆ ಐ ಲವ್ ಯು ಅಪ್ಪ ಅಮ್ಮ ಅಂತ ಹೇಳಕ್ಕೆ. ಕ್ಯೂಟ್. ಎಂಥದೇ ಪ್ರೋಗ್ರಾಮ್ ಇದ್ರು ಸಹ ಬತ್ತರಲ್ಲ ಅವ್ರು ನಿನ್ನ ಜೊತೆಗೆ ಅಷ್ಟು. ಅಂದರೆ ಅವ್ರದ್ದು ಏನೇ ಕೆಲಸ ಇದ್ರು ಅದನ್ನ ಬದಿಗಿಟ್ಟು ಮಗಳು ಮುಂದೆ ಬರ್ಕೋ, ಮಗಳು ಇನ್ನೂ ಒಂದು ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಿನ್ನ ಜೊತೆ ಎಲ್ಲೇ ಪ್ರೋಗ್ರಾಮ್ ಇದ್ರು ಸಹ ಬತ್ತರ ಅವರು. ಅಂದರೆ ಅಮ್ಮ ಟೀಚರ್ ಆಗಿದ್ರು, ಇಲ್ಲಿ ಶಾಲೆಯೂ ನಡೆಸ್ಬೇಕು, ಬಟ್ ಅಲ್ಲಿ ನನ್ನ ಜೊತೆ ಬೆಂಗಳೂರಲ್ಲಿ 6 ತಿಂಗಳು ಕೆಲಸ ಬಿಟ್ಟಿದ್ದಿದ್ರ ನನಗೋಸ್ಕರ. ಅದೇ ತುಂಬ ಖುಷಿ ಆಯ್ತು ಅಪ್ಪ ಅಮ್ಮ ಅಂದ್ರೆ. ತುಂಬಾ ಖುಷಿ ಅಲ್ಲ. ಓಕೆ, ನಿನಗೋಸ್ಕರ ಒಂದು 6 ತಿಂಗಳು ಕೆಲಸ ಬಿಟ್ಟು ನಿನ್ನ ಜೊತೆಗೆ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಅದರಲ್ಲೇ ಎನ್ಸ್ಕಂದ್ರೆ ಮಗಳಿಗೆ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಅಂತೇಳಿ. ಓಕೆ, ಹೇಳಿದೆ ಅಪ್ಪ ಅಮ್ಮಂಗೆ ಐ ಲವ್ ಯು ಅಪ್ಪ ಅಮ್ಮ ಅಂತೇಳಿ ಹೇಳಿದೆ, ಭಾರಿ ಖುಷಿ ಆಯ್ತು. ಹಾಗೆ ಮತ್ತೊಬ್ರು ಕಾಲ್ ರೆಡಿ ಇದ್ರು, ರಾಮ್ ಶೆಟ್ಟಿ ಅಂತೇಳಿ ಕುಂದಾಪುರದಿಂದ, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಇವತ್ತು ಕಾರ್ಯಕ್ರಮದಲ್ಲಿ ಸಿಂಚನ ಕೋಟೇಶ್ವರ ಇದ್ರು. ಓಕೆ ಸರ್, ಮಾತಾಡಿ ಅವ್ರ ಹತ್ರನೇ. ಹಲೋ ಹಲೋ, ನಮಸ್ತೆ ಪುಟ್ಟಿ. ನಮಸ್ತೆ, ಹೇಗಿದ್ರಿ? ಆರಾಮಿದ್ದೆ. ಆರಾಮಿದ್ದೆ? ನೀ ಆರಾಮಿದ್ರ? ನಾನು ಆರಾಮಾಗಿದ್ದೆ. ಗೊತ್ತಾಯ್ತಾ ಯಾರಂತ? ಗೊತ್ತಾಗ್ಲಿಲ್ಲ ಅಮ್ರ ಸರ್. ರಾಮ್ ಶೆಟ್ಟಿ ಆದ್ಯ ಅಂತ ಹೇಳಿ ಮೇಡಮ್. ಹಾ ಹೌದಾ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ವೆಲ್ಕಮ್. ನಮ್ಗೆ ಅಷ್ಟು ಖುಷಿ ಅಲ್ಲ ಈಗ ನೋಡ್ತಿದ್ರು. ಪ್ರೋಗ್ರಾಮ್ ಕಾಣ್ತಾ ಇದ್ರಿ ಸರ್? ಕಾತಿದ್ದೆ ಕಾತಿದ್ದೆ. ಓಕೆ, ಇವ್ರು ಏನ್ ಮಾಡ್ದೆ ಕಾಲ್ ಸಿಗ್ಲಿಲ್ಲ. ಓಕೆ, ಟ್ರೈ ಮಾಡ್ತಾ ಇದ್ರಿ ಆಗಲಿಂದ ಕಾಲ್? ಸ್ಟಾರ್ಟಿಂಗ್ ಟ್ರೈ ಮಾಡ್ತಾ ಇದ್ದೆ. ಓಕೆ ಸರ್, ತುಂಬಾ ಕಾಲ್ ಎಲ್ಲ ಬರ್ತಿತ್ತಲ್ಲ ಇವ್ರೊಟ್ಟಿಗೆ ಮಾತಾಡ್ಕಂತಲ್ಲಿ ತುಂಬಾ ಜನ ಆಸೆ ಪಡ್ತಿದ್ರು. ಹೌದೌದೌದು, ತುಂಬಾ ಜನ ವೇಟ್ ಮಾಡ್ತಿರ್ ಪಾಪ. ಹೌದು,
ಓಕೆ ಸರ್, ಥ್ಯಾಂಕ್ ಯು, ಖುಷಿ ಆಯ್ತು. ಅಡ್ಡಿಲ್ಲ ಅಡ್ಡಿಲ್ಲ ಮೇಡಮ್, ಥ್ಯಾಂಕ್ ಯು, ಬೇರೆ ಕಾಲ್ ಇರ್ತೀರ. ಓಕೆ ಓಕೆ, ಹೌದು ಸರ್. ಓಕೆ ಓಕೆ, ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಜನರನ್ನೆಲ್ಲ ಅಭಿಮಾನಿಗಳನ್ನ ಗಳಿಸಿದ್ಯಾರ ನೀನು, ಹೆಂಗೆ ಅನ್ಸುತ್ತೆ ಅಂದ್ರೆ ನಾವೆಲ್ಲ ನೋಡಿದ್ವಿ ದೊಡ್ಡವ್ರ ಆದ್ಮೇಲೆ ಹೀರೋ ಹೀರೋಯಿನ್ ಎಲ್ಲ ಆದ್ಮೇಲೆ ಅದೆಲ್ಲ ಅಭಿಮಾನಿಗಳು ಮಾಮೂಲಿ, ಈಗಲೇ ಒಂದು 6ನೇ ಕ್ಲಾಸಿಗೆ ಹೋದಿಪತಿಗೆ ಅಷ್ಟು ಜನ ಅಭಿಮಾನಿಗಳು ಅಂತೇಳಿ ಹೇಳ್ರೆ ಒಂಥರ ಅಂದ್ರೆ ಖುಷಿ, ನಮ್ಗಂತೂ ಖುಷಿ ಆಯ್ತು, ನಿಮ್ಮ ಅಪ್ಪ ಅಮ್ಮಗೆ ಇನ್ನೂ ಸಹ ಖುಷಿ ಆಯ್ತು ಅನ್ಸುತ್ತಲ್ಲ, ಮತ್ತೆ ನಿಂಗೆ ಹೆಂಗೆ ಅನ್ಸುತ್ತೆ? ನಂಗೂ ತುಂಬಾ ಖುಷಿ ಆಗ್ತ, ಯಾಕಂದ್ರೆ ಈ ವಯಸ್ಸಿಗೆ ನಂಗೂ ತುಂಬಾ ಖುಷಿ ಆಗ್ತ, ಇಷ್ಟು ಜನ ಎಲ್ಲ ಇದ್ರಲ್ಲ ಈಗ ಅವರು ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ನನಗೆ, ಈಗ ನಾನು ಇಷ್ಟು ಸಾಧನೆ ಮಾಡೋಕ್ಕೂ ಕಾರಣ ಜನರು, ಅಂದರೆ ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡೋ ಕಾರಣ ಅಲ್ಲಿ ಇಪ್ಪು ಡೈರೆಕ್ಟ್ರ್ ನಮ್ಮ ತಂದೆ ತಾಯಿ ಆಗಿರ್ಬೋದು, ಬಟ್ ನಾನು ಇಷ್ಟು ಹೆಸರು ಗಳಿಸೋಕೆ ಕಾರಣ ನಮ್ದು ಜನರು, ನಮ್ಮೂರಿನ ಜನರ, ಹಾಗೆ ನಮ್ಮ ಜನರಿಗೆ ಫುಲ್ ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಒಂದೊಂದು ರೀಲ್ಸ್ ತೆಗೆದ್ರೆ ಇಡೀ ಇಲ್ಲೆಲ್ಲ ಇಲ್ಲೆಲ್ಲ ಆಚೆ ಆಚೆ ಎಲ್ಲ ಬದಿ ಹೋಗಿರುತ್ತೆ, ಎಲ್ಲ ಶೇರ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಒಳ್ಳೆ ಶೇರ್ ಮಾಡ್ತಾರೆ. ಓಕೆ, ಎಲ್ಲಾ ಜನರ ಸಪೋರ್ಟ್ ನಿನ್ ಮೇಲೆ ಇತ್ತು. ಹೌದು. ಓಕೆ, ಮತ್ತೊಬ್ರು ಕಾಲರ್ ಇದ್ರು, ಅವರೊಟ್ಟಿಗೆ ಮಾತಾಡುವ, ರಾಜೇಶ್ ಅಂತೇಳಿ ಬಾರ್ಕೂರಿಂದ ಫೋನ್ ಮಾಡಿರು. ಹಲೋ, ನಮಸ್ತೆ ರಾಜೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಇದ್ದಾಳ ಸಿಂಚನ್? ಇದ್ದಾಳ? ಇಲ್ಲ, ಇದ್ದಾಳ ಸರ್, ಅಳಟ್ಟಿಗೆ ಮಾತಾಡ್ತಿತ್ತು. ಹೌದು ಹೌದು. ನಮಸ್ಕಾರ ಸಿಂಚನ, ಹೆಂಗಿದ್ದೆ? ನಮಸ್ತೆ ಸರ್, ನೀವ್ ಹೆಂಗಿದ್ರಿ? ನಾ ಚೆನ್ನಾಗಿದ್ದೆ. ಯಾರು ಗೊತ್ತಾಯ್ತಾ? ಗೊತ್ತಾಯ್ತು. ಯಾರ? ರಾಜೇಶ್ ಅನ್ಬೋಕ್ ಸರ್. ಯಾರ? ರಾಜೇಶ್ ಅನ್ಬೋಕ್ ಸರ್. ಗೊತ್ತಾಯ್ತು. ಕಣ್ಣ ತೆರೆದು. ಯಾರ? ರಾಜೇಶ್ ಅನ್ಬೋಕ್ ಸರ್. ಗೊತ್ತಾಯ್ತು. ಗೊತ್ತಾಯ್ತಾ? ನಾನ್ ಗೊತ್ತಾಯ್ಲ ಕಡೆ. ಮತ್ತೆ ಹೆಂಗಿದ್ದೆ? ಹುಷಾರಿದ್ದೆ. ಖುಷಿ ಆಯ್ತಾ? ಅದಕ್ಕೆ ಫೋನ್ ಮಾಡಿದ್ದು. ತುಂಬಾ ಖುಷಿ ಆಯ್ತಾ? ನಂಗ ತುಂಬಾ ಖುಷಿ ಆಯ್ತು. ಒಳ್ಳೆ ಕೆಲಸ ಮಾಡಿದ್ದು ಟಿವಿ ಅವರು, ಬಹಳ ಖುಷಿ ಆಯ್ತು. ಆಯ್ತು, ನಿಂಗೆ ತುಂಬಾ ಒಳ್ಳೆ ಭವಿಷ್ಯ ಇತ್ತು. ಹುಷಾರಾಗಿ ಹಿಂಗೆ ಅಭಿನಯ ಇರು. ಆಯ್ತಾ? ಥ್ಯಾಂಕ್ ಯು ಸರ್. ತುಂಬಾ ಕಾಲ್ ಮಾಡ್ತಾರಲ್ಲ, ಬಾರಿ ಖುಷಿ ಆಯ್ತಾ? ರಾಜೇಶ್ ಅನುಭಾಗ್ ಸರ್ ಬಾರ್ಕೂರಿಂದ, ಅವ್ರ ಇದ ಸಾಂಗ್ ಹೇಳ್ರ, ಆ ಸಾಂಗ್ ಅಲ್ಲಿ ನೀನು ಸಹ ಅವ್ರ ಜೊತೆ ಆಕ್ಟ್ ಮಾಡಿದೆ ಅಲ್ಲ, ಇಬ್ಬರು ತಬ್ಬಿದ ಇಳಿ ಇಳಿ ಅಂತ ಹೇಳಿ. ಓಕೆ, ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ನಿಮಗೆ? ಅವ್ರು ತುಂಬಾ ಸಪೋರ್ಟ್ ಮಾಡಿರ, ಅವ್ರ ಜೊತೆ ಒಂದು ಆಲ್ಬಮ್ ಸಾಂಗ್ ತೆಗ್ದಿದ್ದೆ, ಅದಕ್ಕೆ ತುಂಬಾ ಖುಷಿ ಆಯ್ತು. ನಂಗೆ ತುಂಬಾ ಖುಷಿ ಆಯ್ತು. ಓಕೆ, ಮತ್ತ ನಾನು ನಿಮಗೆ ಸಾಂಗ್ ಬಗ್ಗೆ ಹೇಳ್ತಿದ್ದೆ, ನೀನು ಒಳ್ಳೆ ಹಾಡು ಹೇಳ್ತೆ, ಅಮ್ಮ ಹೇಳಿಕೊಡ್ತಿದ್ರು ಅಂತ ಹೇಳಿ. ಓಕೆ, ಈಗ ಒಂದು ಹಾಡು ಕೇಳ್ಕ ನಂಗೆ ಜೋರು ಆಸೆ ಆತಿತ್ತಪ್ಪ, ಯಾವ ಹಾಡು ಹೇಳ್ತೆ ಅಂದ್ರೆ ಅನನ್ಯ ಭಟ್ ಅವ್ರು ಹಾಡಿರೋದು ಒಂದು ಬಾಳೂರ ದಿನ ಬಾಳ ಜಪನದ ಹಾಡ್ತೆ. ಓಕೆ, ಆ ಹಾಡು ಹೇಳ್ತೆ. ಓಕೆ ವೀಕ್ಷಕರೇ, ಈಗ ಫಸ್ಟ್ ನಾವು ಒಂದು ಆಕ್ಟಿಂಗ್ ಮಾಡೋಕೆ ಹೇಳಿದೆ, ಆಕ್ಟಿಂಗ್ ಕಣ್ಕೊಂಡ್ಬಂತ, ಹಾಗೆ ಈಗ ಒಂದು ಒಳ್ಳೆ ಹಾಡು ಹೇಳೋಕೆ ಹಾಡು ಹೇಳ್ತಾರೆ ಅಂದ್ರೆ ಬಾಳು ಮೂರೇ ದಿನ ಬಾಳ್ದು ಬಾ ಇದು ಬಾಳ ಜೋಪಾನ ಅಂತ ಹೇಳಿ. ಓಕೆ, ಈಗ ಸಿಂಚನ ಕೋಟೇಶ್ವರ ಧ್ವನಿ ಹಂಗೆ ಅವ್ರ ಹಾಡನ್ನ ಕೇಳ್ಕೊಂಡಪ್ಪ, ಬನ್ನಿ ಶುರು ಮಾಡ. ಶುರು ಮಾಡ. ಬಾಳೋ ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಣ್ಣಣ್ಣ, ನಮ್ದೋರಿಗೆ ಅನ್ನ ಹಾಕ್ದೋರಿಗೆ ಎಂದು ಬೆನ್ನಲ್ಲಿ ಚೂರಿ ಹಾಕಬೇಡಣ್ಣ, ಏರೋದಕ್ಕೆ ಎಣಿ ಹಾಕ್ದೋರಿಗೆ ಎಂದು ನೀನು ಜಾಡ್ಸಿ ಒದೆಯ ಬೇಡಣ್ಣ. ಬಾಳೋ ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಣ್ಣಣ್ಣ. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್, ಆಕ್ಟಿಂಗು ಸೂಪರ್, ಹಾಗೆ ಸಿಂಗಿಂಗು ಸೂಪರ್, ಇನ್ನು ಇಂಥದೆಲ್ಲ ಟ್ಯಾಲೆಂಟ್ ಇತ್ತು ನಿನ್ನ ಹತ್ರ. ಓಕೆ, ಅದ್ರ ಬಗ್ಗೆ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತೇವೆ, ಮತ್ತೊಬ್ರು ಕಾಲ್ ರೆಡಿ ಇದ್ರೆ ಅವರೊಟ್ಟಿಗೆ ಮಾತಾಡುವ. ಮಾತಾಡುವ. ಓಕೆ, ಮಧುಕರ್ ಅಂತ ಹೇಳಿ. ಹಲೋ ಸರ್. ನಮಸ್ಕಾರ. ನಮಸ್ತೆ ಸರ್. ಹಲೋ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಗೊತ್ತಾಯಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಅಂತ ಗೊತ್ತಾಯಿಲ್ಲ ಕಾಲ್ ಮಾಡ್ತಿದ್ದ. ಕುಂದಾಪುರದಿಂದ ಕಾಲ್ ಮಾಡಿದೆ. ಓಕೆ, ಕುಂದಾಪುರದಿಂದಾನೆ. ಮಧುಕರ್ ಅಂತ ಹೇಳಿ. ಗೊತ್ತಾಯ್ತು ಸರ್, ಹೆಸರು ಗೊತ್ತಾಯ್ತು, ಊರು ಗೊತ್ತಾಯಿಲ್ಲ. ಊರು ಕುಂದಾಪುರ. ಗೊತ್ತಾಯ್ತೀಯ? ಗೊತ್ತಾಯ್ತು ಸರ್, ಕಾರ್ಯಕ್ರಮದ ಸಿಂಚನ ಇದ್ದಾಳ. ಅವ್ರಿಗೆ ಗೊತ್ತಿತ್ತು ಹೇಳಿ. ಗೊತ್ತಾಯ್ತಾ ಹೇಳಿ. ಗೊತ್ತಾಯ್ತು ಅವರು ಸರ್. ಹಲೋ. ಹಲೋ, ಕೇಳ್ತೀವಿ ಸರ್. ಗೊತ್ತಾಯ್ತು ಅಮ್ರು ಸರ್, ಅವ್ರ ಹತ್ರನೇ ಮಾತಾಡಿ. ಸರಿ, ಅವ್ರ ಹತ್ರ ಕೊಡಿ. ಓಕೆ ಸರ್, ಕೊಡ್ತೇ, ಮಾತಾಡಿ. ಹಾಯ್. ಹಾಯ್, ನಮಸ್ಕಾರ. ಮತ್ತೆ ಮತ್ತೆಂತ ಹೇಳುದು, ನೀವ್ ಹೆಂಗಿದ್ರಿ? ನಾವು ಸೂಪರ್, ನೀವು? ನಾನು ಲಾ ಹಾಕಿದ್ದೆ. ಗೊತ್ತಾಯ್ತು ಅವ್ರ ಹೇಳಿ. ಗೊತ್ತಾಯ್ತು ಗೊತ್ತಾಯ್ತು.
ಗೊತ್ತಾಯ್ತಾ? ಮತ್ತೆ ಲೈನ್ ಕರೆಕ್ಟ್ ಕನೆಕ್ಟ್ ಮಾಡ್ತಾ ಇದ್ದೆ, ಬಂತು ಒಂದು ಪಟ್ಟ ಸಿಕ್ತು. ನಿಮ್ ಬಗ್ಗೆ ಹೇಳ್ತಿದ್ದಾರೆ ಸರ್ ಅವಳು ನಂಗೆ. ಇದೊಂದು ಸಂಸ್ಥೆ ಇತ್ತು, ರಕ್ತ ಅಂದ್ರೆ ಎಷ್ಟೋ ಪೇಷಂಟ್ ಗೆ ರಕ್ತದಾನ ಮಾಡ್ತಾರೆ. ಇವ್ರು ಸರ್ ಗ್ರೂಪ್ ನಿಮ್ ಬಗ್ಗೆ ನಂಗೆ ಅವ್ಳು ಹೇಳ್ತಾ ಇದ್ದಾಳೆ ಸರ್, ನೀವ್ ಯಾರು ಅಂತೇಳಿ. ನಿಮ್ದೊಂದು ಸಂಸ್ಥೆ ಇತ್ತು, ಅದ್ರಾಗಿದ್ದ ರಕ್ತದಾನ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾಳೆ. ಯಾವ್ದು? ಇಲ್ಲಲ್ಲ. ಓಕೆ, ಅವರಲ್ಲ, ಬೇರೆಯವರೇ. ಅವ್ರಿಗೆ ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಸರ್. ಅವ್ರಿಗೆ ಗೊತ್ತಾಗ್ಲಿಲ್ಲ, ಮೋಸ್ಟ್ಲಿ ಗೊತ್ತಾಗ್ಲಿಲ್ಲ. ಇನ್ನೊಬ್ರು ಇರ್ಬೇಕು, ಸುಮಾರು ಜನ ಇದ್ರು. ಹಲೋ ಹಲೋ ಹಲೋ, ಗೊತ್ತಾಗ್ಲಿಲ್ಲ ಅವ್ರಿಗೆ ಯಾರಿಗೆ ಅಂತ. ಯಾರಂತ? ಇಲ್ಲ ಸರ್, ಅವ್ರಿಗೆ ಸುಮಾರು ಜನ ಇದ್ರು. ಇವ್ರಿಗೆ ಈಗ ಗೊತ್ತಾಯ್ತು ಬಿಡಿ, ಮಧುಕರ ಮಾವ. ಈಗ ಗೊತ್ತಾಯ್ತು ಅಂದ್ರೆ ಇನ್ನೊಬ್ರು ಇದ್ರಾ? ನಾನು ಕನ್ಫ್ಯೂಸ್ ಆಯ್ತು. ಓಕೆ ಓಕೆ, ಅವ್ಳು ಕನ್ಫ್ಯೂಸ್ ಆದಳು ಸರ್, ಸೇಮ್ ಹೆಸರು ಅಲ್ಲ. ಯಾರನ್ನ ಗೊತ್ತಾಯ್ತಾ? ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತು, ಮಧುಕರ್ ಮಾಮ ಅಲ್ಲ. ಹೌದಾ? ಆ ಮಧುಕರ್ ಮಾಮ. ಖುಷಿ ಆಯ್ತು ಸರ್ ಮಗಳಿಗೆ ಫೋನ್ ಮಾಡೋದಕ್ಕೆ. ಆ ಆ ಮತ್ತೆ ಒಳ್ಳೆ ಟ್ಯಾಲೆಂಟೆಡ್. ಓಕೆ ಹೌದು ಸರ್. ಹಲೋ ಹಲೋ. ಆ ನಾವು ಡೈಲಿ ವಿಶ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಕಾಲ್ ಮಾಡಿದ್ದು, ಖುಷಿ ಆಯ್ತಾ? ಸುಮಾರು ಜನ ಕಾಲ್ ಮಾಡಿ ನಿಂಗೆ ವಿಶ್ ಮಾಡ್ತಾ ಇದ್ರು. ಹಂಗೆ ನಿಂಗೆ ಮುಂದೆ ಎಂತ ಐಕ್ ಅಂತಾನೆ ಆಸೆ? ಹಿಂಗೆ ಆಕ್ಟಿಂಗ್ ಮಾಡ್ತಿದ್ದಲ್ಲ, ಆಕ್ಟರ್ ಐಕ್ ಅಂತಾನೆ ಆಸೆ ಇತ್ತ ಅಥವಾ ಅಮ್ಮ ಟೀಚರ್ ಅಮ್ಮನ ತರನೇ ಟೀಚರ್ ಐಕ್ ಅಂತಾನೆ ಆಸೆ ಇತ್ತ ನಿಂಗೆ? ಅಂದ್ರೆ ಟೀಚರ್ ಆಗ್ಬೇಕಂತ ಒಂಥರ ಆಸೆ, ಯಾಕಂದ್ರೆ ಏನಾದ್ರು ಮುಂದೆ ಏನಾದ್ರು ಫಿಲ್ಮ್ ಆಫರ್ ಬಂದ್ರೆ ಒಂದು ಫಿಲ್ಮ್ ಮಾಡ್ತೀನಿ. ಅಂದ್ರೆ ಈಗ ಸದ್ಯಕ್ಕೆ ಎರಡು ಫಿಲ್ಮ್ ಬಂದಿದೆ, ಅದ್ರ ಮೇಲ್ ಶೂಟಿಂಗ್. ಓಕೆ, ಈಗ ಎರಡು ಆಫರ್ ಇತ್ತು ನಿಂಗೆ ಮೂವಿ ಎಲ್ಲ ಮೇಲ್ ಶೂಟಿಂಗ್. ಮುಂದೆ ಟೀಚರ್ ಆಗ್ಬೇಕಂತ ಆಸೆ. ಸೊ ಏನಾಗುತ್ತದ್ ನೋಡ್ಬೇಕು. ಟೀಚರ್ ಆಗ್ಬೇಕಂತ ಆಸೆ ಉಂಟು, ಎಜುಕೇಶನ್ ಮುಂದುವರ್ಸ್ಬೇಕಲ್ಲ. ಎಜುಕೇಶನ್ ಅದೇ ಈಗ ಟೀಚರ್ ಅಲ್ಲ ಐಕ್ ಅಂತ ಹೇಳಿದ್ರೆ ಸುಮಾರಲ್ಲ ಓದ್ಕ, ಅದ್ರ ಜೊತೆ ನೀನು ಆಕ್ಟಿಂಗ್ ಅಲ್ಲ ಒಂದ್ ಸ್ವಲ್ಪ ಟೈಮ್ ಕೊಡಕಾಗ್ತ ನಿಂಗೆ? ಸ್ವಲ್ಪ ಟೈಮ್ ಕೊಡ್ತೆ. ಓಕೆ, ಜಾಸ್ತಿ ಯಾವ್ದಕ್ಕೆ ಟೈಮ್ ಕೊಡ್ತೇನೆ ನೀನು? ಜಾಸ್ತಿ ಇಂಪಾರ್ಟೆಂಟ್ ಯಾವ್ದು ನಿನಗೆ, ಆಕ್ಟಿಂಗ್ ಅವ್ರ ಟೀಚರ್ ಐಕ್ ಅಂತೇಳಿ? ಅಂದ್ರೆ ಟೀಚರ್ ಅಂದ್ರೆ ಸ್ಟಡೀಸಿಗೂ ಇಂಪಾರ್ಟೆಂಟ್ ಬೇಕು, ಯಾಕಂದ್ರೆ ಮುಂದೆ ಎಜುಕೇಶನ್ ತುಂಬಾ ಹೆಲ್ಪ್ ಬರ್ತದ. ಹಾಗೆ ಈ ಒಂದು ಹೆಸರನ್ನು ಕಂಟಿನ್ಯೂ ಮಾಡ್ತೇನೆ, ನಾನು ಎರಡನ್ನು ಕಂಟಿನ್ಯೂ ಮಾಡ್ತೇನೆ, ಎರಡನ್ನೂ ಕಂಟಿನ್ಯೂ ಮಾಡ್ತೇವೆ. ಓಕೆ, ಟೀಚ್ ನಿನ್ನ ಇಷ್ಟದ ಹಂಗೆ ನೀನ್ ಟೀಚರ್ ಏಕೆಂದ್ರೆ ಆಸೆ ಇತ್ತು ಟೀಚರ್ ಆಗ, ಹಾಗೆ ಆಕ್ಟಿಂಗ್ ಅನ್ನು ಕಡೆ ಮುಂದುವರಿಸು, ಹಾಗೆ ಸುಮಾರು ಜನರು ಕೂಡ ನಿನ್ ಗುರುತಿಸುವಂತಾಗ್ಲಿ. ಮತ್ತೆ ಇನ್ನೊಂದು ನನ್ ಕೇಳ್ಕೊಂಡ್ ಮಾಡಿದೆ ಅಂದ್ರೆ, ನೀವು ನಮ್ಮ ಕುಂದಾಪುರದ ಒಂದು ಹೆಮ್ಮೆಯ ಡೈರೆಕ್ಟರ್ ಅಂತ ಹೇಳಿದ್ರೆ ರವಿ ಬಸ್ರೂರು, ಅವರ ಫಿಲ್ಮ್ ಅಲ್ಲಿ ಒಂದು ಗಿರ್ಮಿಟ್ ಫಿಲ್ಮ್ ಅಲ್ಲಿ ನೀನ್ ಆಕ್ಟ್ ಮಾಡಿದೆ ಅಲ್ಲ. ಓಕೆ, ರವಿ ಬಸ್ರೂರು ಅವರು ಫಿಲ್ಮ್ ಅಲ್ಲಿ ಅಂದ್ರೆ ಆಕ್ಟಿಂಗ್ ಮಾಡುದು ಅಂತ ಹೇಳಿದ್ರೆ ನಾವು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಂದ್ರೆ ಅವರೇ ಅವ್ರ ಜೊತೆಗೆ ಒಂದು ಅಂದ್ರೆ ಕೆಲಸ ಮಾಡುದು ಅಂತ ಹೇಳಿ ಹೇಳ್ರೆ, ನಿನಗೆ ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ ಸರ್ ಜೊತೆ ಕೆಲಸ ಮಾಡೋದು? ಎಕ್ಸ್ಪೀರಿಯನ್ಸ್ ತುಂಬಾ ಲೈಕ್ ಇದ್ದಿತ್ತು. ಎಂತಕ್ಕಂದ್ರೆ ಆ ಟೈಮಲ್ಲಿ ನಾ ಡ್ರಾಮಾ ಜೂನಿಯರ್ಸ್ ಮಾಡಿರ್ಲಿಲ್ಲ. ಅಂದ್ರೆ ಫಸ್ಟ್ ಆಪರ್ಚುನಿಟಿ ಕೊಟ್ಟವ್ರೆ ನಂಗೆ ರವಿ ಬಸ್ರೂರ್ ಸರ್. ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೆ ರವಿ ಬಸ್ರೂರ್ ಸರ್ಗೆ. ಹಾಗೆ ಆ ಒಂದು ಫಿಲ್ಮ್ ಅಲ್ಲೇ ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಓಕೆ, ಹಂಗೆ ಮತ್ತೊಂದು ಆಲ್ಬಮ್ ಸಾಂಗ್ ಅಲ್ಲಿ ಚಿಟ್ಕಿ ಒಂದು ಆಲ್ಬಮ್ ಸಾಂಗ್ ಅಲ್ಲೂ ನೀನೊಂದು ಒಂದು ಡೈಲಾಗ್ ಹೇಳಿದೆ ನೀನು ಕುಂದಾಪುರ ಕನ್ನಡ, ಅದರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ಅದು ತುಂಬಾ ಖುಷಿ ಇತ್ತು. ಅದು ನಮ್ಮ ಕುಂದಾಪುರ ಜಾತ್ರೆ ಇರುತ್ತೆ, ಕೋಟೇಶ್ವರ ಜಾತ್ರೆ, ದೊಡ್ಡ ಜಾತ್ರೆ. ಆ ಟೈಮಲ್ಲೇ ತೆಗೆದಿರುವಂತ ಒಂದು ಶೂಟಿಂಗ್, ತುಂಬಾ ಖುಷಿ ಆತ. ಅದು ಒಂದು ಆಲ್ಬಮ್ ಸಾಂಗ್, ಅದೇ ಒಂದು ಆಲ್ಬಮ್ ಸಾಂಗ್. ಸೊ ಅದಕ್ಕೆ ತುಂಬಾ ಖುಷಿ ಆತ. ಓಕೆ, ಈಗ ನಾವು ಒಂದು ಕಾರ್ಯಕ್ರಮ ಮುಗಿಸೋ ಕೊನೆ ಹಂತದಾಗಿತ್ತು, ಮತ್ತೊಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳುದಾದ್ರೆ ಯಾವ್ದಾದ್ರು ಹೇಳ್ತೀವಿ ಡೈಲಾಗ್? ಈಗ ಒಂದು ಮಹಾಭಾರತದಲ್ಲಿ ಬರುವಂತದ್ದು ಅಭಿಮನ್ಯು ಎಲ್ರಿಗೂ ಗೊತ್ತುಂಟ. ಅದ್ರಲ್ಲೇ ಕೊನೆದ ಅವನು ಸಾಯುವಾಗ ಬರುವಂತ ಒಂದು ಡೈಲಾಗ್ ಹೇಳ್ತೆ. ಓಕೆ, ಸ್ಟಾರ್ಟ್ ಮಾಡಿ. ಹೇ ಪರಮಾತ್ಮ ಕೃಷ್ಣ, ಹೀಗೇಕೆ ಮಾಡಿದೆ? ಅಂದು ತಾಯಿ ಸುಭದ್ರೆಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಭೇದಿಸುವುದನ್ನು ಮಾತ್ರ ತಿಳಿಸಿದೆ. ಆದರೆ ಹೊರಬರುವ ಮಾರ್ಗವನ್ನು ಹೇಳಲೇ ಇಲ್ಲ. ಅಂದೇ ನೀನದನ್ನು ಹೇಳಿದ್ದರೆ ಇಂದು ನನಗಾಗುತ್ತಿತ್ತೆ ಈ ಪರಾಭವ. ಅಪ್ಪಾಜಿ, ಇಂದಿನಿಂದ ನಾನು ನಿಮ್ಮ ಪಾಲಿಗಿಲ್ಲವೆಂದು ರೋದಿಸಬೇಡಿ.
ನಾನು ವೀರತ್ವದ ಆನಂದದಲ್ಲಿ ಪ್ರಾಣ ತ್ಯಜಿಸುವೆ ವಿನಃ ಈ ಅತಿರಥ ಮಹಾರಥರ ಮುಂದೆ ನನ್ನ ಪ್ರಾಣ ಹೋಗುತ್ತಿದೆಯಲ್ಲ ಎಂದು ಎಂದಿಗೂ ರೋಧಿಸುವುದಿಲ್ಲ. ತಾಯಿ ಸುಭದ್ರೆ, ನಿಮಗೆ ನನ್ನ ಅಂತಿಮ ಪ್ರಣಾಮಗಳು, ಪ್ರಣಾಮಗಳು. ಥ್ಯಾಂಕ್ ಯು. ವಾ, ಸೂಪರ್ ಪುಟ, ಸೂಪರ್. ನಿನ್ನ ಆ್ಯಕ್ಟಿಂಗ್ನ ಹೀಗೆ ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ನಿನ್ನ ಸ್ಟಾಪ್ ಮಾಡಬೇಡ. ಹಾಗೆ ನಮ್ಮ ಕಾರ್ಯಕ್ಕೆ ಕೊನೆಯದಾಗಿ ಯಾರಿಗಾದರೂ ಥ್ಯಾಂಕ್ಸ್ ಏನಾದರೂ ಹೇಳಿದ್ರೆ ಅಂತ ಹೇಳೋಕೆ ಇಷ್ಟಪಡ್ತೆ. ಫಸ್ಟ್ ನೀವೆಲ್ಲರೂ ನನ್ನ ಮುಖ್ಯವಾಗಿ ಗುರುತಿಸೋ ಕಾರಣ ನಮ್ಮ ಜೀ ಕನ್ನಡ ವಾಹಿನಿ. ಸೊ ನಾನು ಫಸ್ಟ್ ಜೀ ಕನ್ನಡ ವಾಹಿನಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೆ. ಯಾಕಂದರೆ ಜೀ ಕನ್ನಡ ವಾಹಿನಿ ಇಲ್ಲ ಅಂದರೆ ಯಾರೂ ನಾನು ಗುರುತಿಸೋಕಾತಿಲ್ಲ. ಸೊ ಜೀ ಕನ್ನಡ ವಾಹಿನಿಗೆ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ನನ್ನ ಅಪ್ಪ ಅಮ್ಮಂಗೂ ಕೂಡ, ನನ್ನ ತಂದೆ ತಾಯಿ ಕೂಡ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೆ. ಅವರು ತುಂಬ ಸಪೋರ್ಟ್ ಮಾಡಿರೋ. ಹಾಗೆ ನಮ್ಮ ಶಾಲೆಯವರಿಗೂ ಕೂಡ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೆ. ಕರೆಸ್ಪಾಂಡೆಂಟ್ ಆಗಿರಲಿ, ಎಚ್ ಎಮ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಎಲ್ರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೆ. ಹಾಗೆ ನನಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರೂ, ಹಾಗೆ ನಮ್ಮದು ಮಿಣುಕುಸಿಂಚನ ಅಭಿಮಾನಿಗಳ ಬಳಗ ಅಂತ ಕೂಡ ಇದೆ, ಅದರಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು. ಅವರೆಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಡೀ ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಈಗ ಕೆಲವೊಬ್ರು ಕಾಲ್ ಮಾಡು ಟ್ರೈ ಮಾಡ್ತಿದ್ರು, ಆರು ಅವ್ರಿಗೆ ಸಿಗ್ತಾ ಇಲ್ಲ. ಅಂದರೆ ಕೆಲವೊಬ್ರು ಎಷ್ಟೋ ಸಲ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಕನೆಕ್ಟ್ ಆಗ್ತಿಲ್ಲ. ಬೇಜಾರು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಕಾಲ್ ಸಿಕ್ಕೋದಿಲ್ಲ ಅಂದೇಳಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಓಕೆ, ತುಂಬ ಲೈಕ್ ಮಾಡಿ ಮಾತಾಡಿದೆ. ಅದೇ ನೀನು ಹೇಳ್ದಂಗೆ ಈಗಲೂ ಕೂಡ ಕಾಲ್ ಬರ್ತಿತ್ತು ಸಿಂಚನೊಟ್ಟಿಗೆ ಮಾತಾಡ್ಕಂತೇಳಿ. ಆದರೆ ಎಂತ ಮಾಡೋದು, ಇದು ಕಾರ್ಯಕ್ರಮ ಮುಗಿಸು ಹೊತ್ತಾಯ್ತು. ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಕಾಲ್ ಸಿಕ್ಕಿಲ್ಲ ಅಂತೇಳಿ. ಎಷ್ಟೋ ಜನ ಟ್ರೈ ಮಾಡ್ತಿರ್ತೀರಿ, ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ಕಿಂತ ಒಂದು ಕಾಲ್ಗೆ ಟ್ರೈ ಮಾಡ್ತಾರೆ, ಸಿಕ್ಕೋದಿಲ್ಲ. ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ. ಅಷ್ಟು ಅಂದರೆ ನೀವು ಪ್ರೋಗ್ರಾಮ್ ಕಾಣ್ತಿದ್ರಲ್ಲ, ಅದರಿಗೆ ಖುಷಿ ಪಡ್ತಿದ್ರಿ ಅಂದರೆ ತಿಳ್ಕಂತೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇತ್ತು. ಮತ್ತೊಮ್ಮೆ ಸಿಂಚನ, ಇನ್ನಷ್ಟು ನೀನು ಎತ್ತರಕ್ಕೆ ಬೆಳಿ, ಹಾಗೆ ಕುಂದಾಪುರದ ಹೆಸರನ್ನ ಎಲ್ಲ ಕಡೆ ಒಂದು ಒಂದು ಗೊತ್ತಾಗಿ ಪರಿಚಯ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಹಂಗೆ ನಿನ್ನ ಫ್ಯೂಚರ್ ಕೂಡ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ನಮ್ಮ ವಾಹಿನಿ ಮೂಲಕ ನಾವು ನಿನಗೆ ಹಾರೈಸ್ತಿದ್ದೇವೆ. ಥ್ಯಾಂಕ್ ಯು. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮ ತುಂಬಾನೇ ಸ್ಪೆಷಲ್ ಆಗಿತ್ತು. ನಮ್ಮ ಮಿಣುಕು ಸಿಂಚನ ಕೋಟೇಶ್ವರ ಒಟ್ಟಿಗೆ ನಾನು ಮಾತಾಡಿ ನಂಗಂತೂ ತುಂಬಾ ಖುಷಿ ಆಯ್ತು. ಪ್ರೋಗ್ರಾಮ್ ಮುಗಿಸೋ ಟೈಮ್ ಆಗ್ತಾವಂತ ಎಂತ ಮಾಡೋದು, ಪ್ರೋಗ್ರಾಮ್ ಮುಗಿಸ್ಲೇಬೇಕು. ಯಾರೆಲ್ಲ ಕಾಲ್ ಮಾಡಿರೋ ಅವರೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಕಾಲಿಗೆ ಟ್ರೈ ಮಾಡಿರಿ, ಬೇಜಾರು ಮಾಡ್ಕೊಂಡ್ಬಿಡಿ, ಕಾಲ್ ಸಿಕ್ಕಿಲ್ಲ ಅಂತೇಳಿ. ಮತ್ತೆ ಫೇಸ್ಬುಕ್ಕಲ್ಲಿ ಪ್ರೋಗ್ರಾಮ್ ಇತ್ತು, ಅಲ್ಲಿ ಬೇಕಾದ್ರೆ ನೀವು ಪ್ರೋಗ್ರಾಮನ್ನು ಕಂಡು ಮತ್ತೆ ಅವ್ರನ್ನ ಕಮೆಂಟ್ ಮಾಡ್ಲಕ್ಕ. ಹಾಗೆ ಇನ್ನೊಂದು ಸಂಚಿಕೆಯಲ್ಲಿ ನಮ್ಮ ಕುಂದಾಪುರದ ಇನ್ನೊಬ್ಬರು ಪ್ರತಿಭೆಯನ್ನು ನಾವು ಕರೆಸುತ್ತೆ ಕಾರ್ಯಕ್ರಮಕ್ಕೆ. ಅಲ್ಲಿವರೆಗೂ ನೀವು ಎಂತ ಮಾಡ್ಕೊ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತ ಐಕಣಿ, ದೈಜ್ ಬರ್ಡ್ 24/7.